ಆಕಾಶವಾಣಿ ಕಲಬುರಗಿ ಸಂಪುಟದ ಯಾನ ಇಂದಿನ ಅತಿಥಿ ಖ್ಯಾತ ಗೊಂದಲಿ ಕಲಾವಿದರಾದ ಬೀದರ್ ಜಿಲ್ಲೆಯ ಹುಮನಾಬಾದಿನ ಸಿದ್ದರಾಮ್ ಡಿ ವಾಗ್ಮೋರೆ ಮಾತಿನ ಮಂಟಪದಲ್ಲಿ ಜೊತೆಯಾಗುವವರು ಡಾಕ್ಟರ್ ಸದಾನಂದ್ ಪೆರ್ಲಾ ಆತ್ಮೀಯ ಕೇಳುಗರೆ ತಮಗೆಲ್ಲ ಕಾರ್ಯಕ್ರಮಕ್ಕೆ ಸ್ವಾಗತ ಮಾತೆ ಕಥೆ ಈ ಮಾಲಿಕೆಯಲ್ಲಿ ಮಾತಿನೊಂದಿಗೆ ಹೆಜ್ಜೆ ಹಾಕುವ ಸುಯೋಗದಲ್ಲಿ ಜೀವನಾನುಭವದ ಕಥನ ಕಟ್ಟಿಕೊಡುವ ಒಂದು ಪ್ರಯತ್ನವಿದೆ ಆ ಪ್ರಯತ್ನದಲ್ಲಿ ಅನುಭವ ಲೋಕದ ಅನಾವರಣ ಕೂಡ ಇದೆ ಇಂದಿನ ಮಾತೆ ಕಥೆಯಲ್ಲಿ ಹೆಜ್ಜೆ ಹಾಕಲು ನಮ್ಮೊಡನಿರುವ ಅತಿಥಿ ಖ್ಯಾತ ಗೋಂದಳಿ ಕಲಾವಿದರಾದ ಅಖಿಲ ಭಾರತೀಯ ಗೋಂದಳಿ ಸಮಾಜದ ರಾಜ್ಯಾಧ್ಯಕ್ಷರಾದ ಬೀದರ್ ಜಿಲ್ಲೆಯ ಹುಮನಾಬಾದಿನ ಶ್ರೀ ಸಿದ್ದರಾಮಡಿ ವಾಗ್ಮೋರೆ ಅವರು ಹುಮನಾಬಾದ್ ಸಮೀಪದ ಜಲಸಂಗಿ ಗ್ರಾಮದ ಇವರು ಒಂದು ಉದಾತ್ತ ಪರಂಪರೆಯ ಉತ್ತರಾಧಿಕಾರಿ ಕೂಡ ಹೌದು ನಶಿಸುತ್ತಿರುವ ಕಲಾ ಪ್ರಕಾರವೊಂದರ ಉತ್ತರಾಧಿಕಾರಿಯಾಗಿ ಗೋಂದಲಿ ಕಲೆ ಇನ್ನಿಲ್ಲವೋ ಎಂಬ ಹಾಗೆ ಮಾಯವಾಗುತ್ತಿರುವ ಸಂದರ್ಭದಲ್ಲಿ ಆ ಕಲೆಯ ಉಳಿವಿಗಾಗಿ ಅವಿರತ ಪ್ರಯತ್ನ ಮಾಡುತ್ತಿರುವವರು ಸಿದ್ದರಾಮಡಿ ಸಿದ್ದರಾಮಡಿ ವಾಗ್ಮೋರೆಯವರು ಒಂದು ಕಾಲಕ್ಕೆ ಬಹಳ ವಿಜೃಂಭಣೆಯಿಂದ ಸಂಭ್ರಮದಿಂದ ಎಲ್ಲೆಡೆ ಬಹಳ ಜನಜನಿತವಾಗಿರತಕ್ಕಂಥ ಈ ಕಲಾ ಪ್ರಕಾರ ಇವತ್ತು ಆಧುನಿಕತೆ ಹೆಸರಿನಲ್ಲಿ ನವನಾಗರಿಕತೆ ಹೆಸರಿನಲ್ಲಿ ಕಳೆಗುಂತಾ ಇದೆ ಜೊತೆಗೆ ಮಾಯಾಗ್ತಾ ಇರುವುದನ್ನು ಕೂಡ ಕಾಣುತ್ತೇವೆ ಆದರೆ ಈ ಒಂದು ಕಲಾ ಪ್ರಕಾರವನ್ನು ಉಳಿಸಿ ಬೆಳೆಸಬೇಕು ಅನ್ನುವುದರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸಿದವರು ಸಿದ್ದರಾಮ್ ಡಿ ಅವರು ಒಂದು ಜಾನಪದ ಕಲಾ ಪ್ರಕಾರವನ್ನು ಉಳಿಸಬೇಕು ಅದನ್ನು ಮುಂದಿನ ತಲೆಮಾರಿಗೆ ಮುಟ್ಟಿಸಬೇಕು ಆ ಮೂಲಕ ಈ ಕಲೆಯ ಮಹತ್ವವನ್ನು ತಿಳಿಸಬೇಕು ಅನ್ನುವ ಅವರ ಹಂಬಲ ನಿಜಕ್ಕೂ ಮೆಚ್ಚಬೇಕಾಗಿರ್ತಕ್ಕಂಥದ್ದು ಬಹುಮುಖ ವ್ಯಕ್ತಿತ್ವದೊಂದಿಗೆ ಇರುವ ಇವರು ಬದುಕಿನ ಪ್ರತಿಯೊಂದು ನಡೆ ಕೂಡ ಒಂದು ಮೌಲಿಕ ಹೆಜ್ಜೆಯತ್ತ ಒಬ್ಬ ಕಲಾವಿದನ ನಡೆ ಯಾವ ಕಡೆ ಅನ್ನೋದು ಇವತ್ತಿನ ಮಾತೇ ಕಥೆಯಲ್ಲಿ ಅನುಭವ ಕಥನವಾಗಿ ಮೂಡಿಬರಲಿದೆ ನೇರವಾಗಿ ಈಗ ಅವರ ಮಾತನ್ನ ಆಲಿಸೋಣ ವಾಗ್ಮರ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ನಮಸ್ಕಾರ ಸರ್ ನಮಸ್ಕಾರ ವಾಗ್ಮರೇ ನೀವೊಬ್ರು ಗೊಂದಳಿ ಸಮಾಜದಿಂದ ಹುಟ್ಟಿ ಬೆಳೆದು ಬಂದಂತ ಒಬ್ಬ ಕಲಾವಿದ ಏನಂತದೆ ನಿಮಗೆ ಇದನ್ನು ನೋಡಿದಾಗ ಈಗ ಒಂದು ಕಲೆಯಲ್ಲಿ ನಾನು ಬೆಳೆದಿದ್ದೇನೆ ಅನ್ನೋದಕ್ಕೆ ಸರ್ ಕಲೆಯಲ್ಲಿ ಬೆಳೆದಕ್ಕೆ ನನಗೆ ಸಂತೋಷ ತರುತ್ತದೆ ಸರ್ ತುಂಬಾ ಸಂತೋಷ ಇರುತ್ತೆ ಸರ್ ಯಾಕಂದ್ರೆ ಸರ್ ಮನುಷ್ಯಗೆ ಆಸ್ತಿ ಅಂತಸ್ತು ಹಣ ಐಶ್ವರ್ಯ ಗಳಿಸಬಹುದು ಹೌದು ಆದ್ರೆ ಈ ಕಲೆಯಲ್ಲಿ ಇರತಕ್ಕಂಥ ತೃಪ್ತಿ ಇನ್ನೊಂದರಲ್ಲಿ ಇಲ್ಲ ಸರ್ ಆದ್ರೆ ಆ ಒಂದು ಕಲೆ ಇವತ್ತು ನಶಿಸ್ತಾ ಇದೆ ಅನ್ನೋ ದುಃಖನು ಕೂಡ ಕಾಡ್ತಾ ದುಃಖನೂ ಇದೆ ಸರ್ ಈಗ ನೀವು ಮೂಲತ ಇಲ್ಲಿ ನಾವು ಮೂಲತಃ ಘಾಟ್ ಬರೋಳ ಸರ್ ನಮ್ಮ ತಂದೆಯವರದು ಗುಮನಾಬಾದ್ ತಾಲೂಕದಲ್ಲಿ ಘಾಟ್ ಬರೋಳ ಅಂತಿದೆ ನಮ್ಮ ಹಿರಿಯರು ನಮ್ಮ ಅಜ್ಜ ಅವರ ಮುತ್ತೆಯವರು ಹನ್ನೊಂದು ಜನ ಮುತ್ತೈದೆಯವರು ಸರ್ ನಮ್ದು ನಮ್ದು ದೊಡ್ಡ ಫ್ಯಾಮಿಲಿ ಸರ್ ನಮ್ದು ಒಂದು ಇನ್ನೂರು ಜನ ಇದ್ದೀವಿ ಸರ್ ನಾವು ಅದಕ್ಕೆ ಈಗ ಮುಂದೆ ಬರ್ತಕ್ಕಂಥ ದಿನಗಳು ನಮ್ಮ ತಂದೆಯವರು ಎಲ್ಲ ಇದನ್ನು ಮಾಡಿ ನಮ್ದೆಲ್ಲ ಮಕ್ಕಳ ಜೀವನ ಎಲ್ಲ ಸಾಗಿಸ್ತಾ ಇದ್ರು ಈ ನಿಮ್ಮ ಕುಟುಂಬದಲ್ಲಿ ಈ ಗೋಂದಳಿ ಹಾಡುಗಳನ್ನು ಹಾಡುವ ಒಂದು ಸಂಪ್ರದಾಯ ಇತ್ತು ಅಂತ ಇತ್ತು ಸರ್ ಪುರಾತನದಿಂದ ಬಂದಿದೆ ಸರ್ ಈಗ ನಿಮಗೆ ಎಲ್ಲಿಂದ ಶಿಕ್ಷಣ ಸಿಕ್ತು ಇದು ನನಗೆ ನಮ್ಮ ತಂದೆಯವರಿಂದ ನಮ್ಮ ಮುತ್ತೆಯವರಿಂದ ನಮ್ಮ ಮುತ್ತೆಗೂ ನೋಡಿದ್ರು ಅಂತ ಹೇಳಿ ನಮ್ಮ ಮುತ್ತೆಯವರಿದ್ರು ತಂದೆಯವರ ಹೆಸರೇನು ದಾದಾರಾವ್ ನಮ್ಮ ತಂದೆ ಹೆಸರು ಸಟವಾಜಿ ನಿಮ್ಮ ತಾಯಿ ಹೆಸರು ದ್ರೌಪದಿ ಬಾಯಿ ಮನೆಯಲ್ಲಿ ನಮ್ಗೆಲ್ಲ ಕಲಿಸ್ತಿದ್ರು ನಮ್ಮ ತಂದೆಯವ್ರು ನಡಿ ಅಂತ ಇದ್ರು ನಾನು ಹತ್ತನೇ ಪಾಸ್ ಆದಾಗ ನನಗೆ ಅನಿಸ್ತಿತ್ತು ಯಾಕಪ್ಪ ಇದು ಹೋಗ್ಬೇಕು ಏನು ಯಾಕ ಇದು ನಾನು ಎಜುಕೇಶನ್ ಎಲ್ಲಿ ಹೋಗಬೇಕು ಎಲ್ಲಿ ಪ್ರದರ್ಶನ ಕೊಡ್ತಾ ಇದ್ರು ಬೇರೆಯವ್ರ ಮನೆಗೆ ಯಾರು ಒಂದು ಅಡಿಕೆ ಕೊಟ್ಟು ನಮ್ಮ ಮನೆಗೆ ಇವತ್ತು ಕಾರ್ಯಕ್ರಮಕ್ಕೆ ಬನ್ನಿ ಅಂತೇಳಿ ಆಮಂತ್ರಣ ಕೊಡ್ತಿದ್ರು ಸರ್ ಓ ಅಷ್ಟು ಗೌರವ ಪೂರ್ವಕ ಗೌರವ ಪೂರ್ವಿಕ ಸರ್ ಬಿಫೋರ್ ಹದಿನೈದು ದಿವಸ ಇಪ್ಪತ್ತು ದಿವಸ ಇಂಥ ಡೇಟಿಗೆ ಇಂತ ವಾರ ಬರಬೇಕು ಅಂತ ಹೇಳಿ ಅವರು ನಮಗೆ ಇಳೆ ಸರ್ ಇದರ ಹಾಡಿದಾರೆ ಅಂದ್ರೆ ಇದು ಸೃಷ್ಟಿ ನಿಯಮ ಆದಿಮಾಯಿ ಆದಿಶಕ್ತಿ ಜಗದಂಬಾ ಭವಾನಿ ಮಮ್ಮಾಯಿ ಏನಂದ್ರೆ ಜಗದಂಬಾ ಜನನಿ ಏನಂತಂದ್ರೆ ಈ ಸೃಷ್ಟಿ ನಿರ್ಮಾಣ ಮಾಡಿದ್ದೇ ತಾಯಿ ಅಂತ ಹೇಳಿ ಹೇಳ್ತಿದ್ರು ಸರ್ ನಮ್ಮ ತಂದೆಯವರು ಯಾಕಂದ್ರೆ ಈ ಸೃಷ್ಟಿ ಮೊದಲ ಭೂಮಿ ಮೇಲೆ ಯಾರಿದ್ರು ಅಂದ್ರೆ ರಾಕ್ಷಸರ ಇದ್ರು ಅಂತ ಈ ರಾಕ್ಷಸರಿಗೆ ಹೊಡ್ಲಾಕೂ ಅವರಿಗೆ ಸಾಧ್ಯ ಆಗ್ಲಿಲ್ಲ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಯಾಕಂದ್ರೆ ಮನುಷ್ಯರಿಗೆ ಒಂದ್ ಹೆಣ್ಣು ಒಂದು ಗಂಡ ಮಾಡಿ ಸೃಷ್ಟಿ ಬ್ಯಾಲ ಬಿಡ್ತಿದ್ರು ಅವ್ರು ಬಿಟ್ಟ ತಕ್ಷಣನೇ ಅವರು ರಾಕ್ಷಸರಿಗೆ ವಾಸನೆ ಬಂದು ಇವ್ರನ್ನ ತಿಂದು ಬಿಡ್ತಿದ್ರು ಹಿಂಗಾಗಿ ಸೃಷ್ಟಿ ಹುಟ್ಟಲಿಲ್ಲ ಕೊನೆಯದಾಗಿ ಏನಂತಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ತಲೆ ಕೈ ಹಚ್ಕೊಂಡು ಕುಂತಾಗ ಪಾರ್ವತಿ ಕೇಳ್ತಾಳೆ ಮಹಾದೇವಗೆ ಯಾಕ್ರಿ ನೀವೆಲ್ಲ ಪರಿಶನ್ ಆಗಿರಿ ಮೂಗೂರ್ ಅಣ್ತಂಬ್ರಿ ಅಲ್ಲ ಅಂದಾಗ ಅವಾಗ ಹೇಳ್ತಾರೆ ಪಾರ್ವತಿ ನಾವು ಈ ಜಗ ಸೃಷ್ಟಿ ಮಾಡ್ಬೇಕಂತ ಹೇಳಿ ನಾವು ಉತ್ಪತ್ತಿ ಮಾಡ್ಬೇಕು ಜಗ ತುಂಬಿಸ್ಬೇಕಂತ ಹೇಳಿ ನಾವು ಆಸೆ ಪಟ್ಟಿದೀವಿ ಒಂದ್ ಹೆಣ್ಣು ಒಂದ್ ಗಂಡು ರೂಪ ಮಾಡಿ ಬಿಡ್ತಾ ಇದೀವಿ ಆದ್ರೆ ಈ ರಾಕ್ಷಸರಿಗೂ ನಾವೇ ವರದಾನ ಕೊಟ್ಟಿವಿ ಯಾವ ರೀತಿ ಕೊಟ್ಟಿದ್ದೀವಿ ಅಂದ್ರೆ ಒಂದ್ ರಾಕ್ಷಸಿಗೆ ವಧ ಮಾಡಿದ್ರೆ ಒಂದ್ ಹನಿ ರಕ್ತ ಕೆಳಗೆ ಬಿದ್ದಿದ್ರೆ ಸಾವಿರಾರು ದೈತ್ಯರು ಉದ್ಭವ ಆಗ್ತಿದ್ರು ಅಂತ ಒಂದು ಶಕ್ತಿ ಅವರಿಗೆ ನೀಡಿದ್ರು ಹೀಗಾಗಿ ನಾವು ಬಹಳ ತೊಂದರೆಯಲ್ಲಿದ್ದೀವಿ ಅವರದು ಸಂವಾರ ಹೆಂಗ್ ಮಾಡಬೇಕು ಅಂತೇಳಿ ಸುಂಬನ ಸುಂಬನ ಸಂವಾರ ಮಾಡಿದೆ ಆದಿಶಕ್ತಿ ಅಂಬಾಭವಾನಿ ಅಂತೇಳಿ ಅಂತಕ್ಕಂಥ ಹೆಸರು ಬರಬೇಕಾದ್ರೆ ಇದಕ್ಕೆ ಕಾರಣ ಇನ್ನಲೇ ಇದೆ ಸರ್ ಈ ಕೋರಿ ಭೂಮಿಕಾ ಕೋರಿ ಭೂಮಿ ಕಂದ್ರೆ ಅಲ್ಲಿ ಯಾರು ವಾಸ ಬೀಳಾರ್ದರು ಅಲ್ಲಿ ಯಾರು ಕಾಲು ಇಡಲಾರ್ದಂಥ ಭೂಮಿ ಅಂತ ಭೂಮಿಯಲ್ಲಿ ಪಾರ್ವತ ದೇವಿ ಹೇಳ್ತಾಳೆ ನನಗೆ ಆಶೀರ್ವಾದ ಮಾಡಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಈ ಸೃಷ್ಟಿ ತುಂಬಿಸ್ತೀನಿ ಅಂತಕ್ಕಂಥ ನನಗೆ ಆಶೀರ್ವಾದ ಮಾಡಿ ಅದು ಹಾಡಿನ ರೂಪದಲ್ಲಿ ಏನಾದರೂ ಬರ್ತದೆ ಇದೆ ಸರ ಆದಿ ಮಾಯೀ ಮಾಯಿ ಮಾಯಿ ಆದಿ ಮಾಯೀ ಮಾಯಿ ಮಾಯಿ ಸಾಕೆ ಸಲ್ಲವಿದಂಥ ಬ್ರಹ್ಮ ದೇವರಿಗೆ ವಿಧಿಯಾಗಿ ಹತ್ತಿರಿ ಮಾಯಿ ಸ್ತ್ರೀಯ ಪ್ರತಿ ಮೂರು ತಿಂಗಳ ಸುಡಗಡದಲ್ಲಿ ಕುಂಡಸಿದ ಮಾೀ ಮಾಯಿ ಮಾಯಿ ಅದಿ ಮಾಯೀ ಮಾಯಿ ಮಾಯೀ ಅಹ ಈ ರೀತಿಯಾಗಿ ಒಂದ್ ಹೆಣ್ಮಗಳ ರೂಪ ಒಂದ್ ಬಾಣಂತಿ ರೂಪ ಒಂದು ಹರಣ ಮಾಡಿ ತೊಟ್ಟಲ್ ಕಟ್ಟಿ ಕೂಶಿಗೆ ಒಳಗ ಮಂಗಸಿ ಆ ಕೋರಿ ಭೂಮಿಕಾ ತುಳಜಾಪುರ ಅಂತ ಏನ್ ಅಂತೀವಿ ಅಲ್ಲಿ ಏನಂದ್ರ ತೊಟ್ಟಲ್ ಕಟ್ಟಿ ಹಾಡ್ತಾ ಕುಂತಿರ್ತಾಳ ಕಾಳಾಸುರ್ ಮಂಕಾಸುರ ಈ ಮಹಾನ್ ದೈತ್ಯರಿದ್ರು ಪ್ರಮುಖರು ಅವ್ರು ಬರ್ತಾರೆ ಅಲ್ಲಿ ದಾಳಿ ಮಾಡ್ತಾರೆ ದಾಳಿ ಮಾಡಿ ನೋಡಮ್ಮ ನೀನ್ ನೆನಸ್ಕೋ ನಿನ್ನ ತಾಯಿ ತಂದಿಗ ನೆನಸ್ಕೋ ನಾವೀಗ ನಿನಗ ಭಕ್ಷಣ ಮಾಡ್ತೀವಿ ನಿನಗ ತಿಂತೀವಿ ಅಂತಕ್ಕಂತೂ ಹೆದರಿಕೆ ಹಾಕ್ತಾರೆ ಅವರಂತರ ಬ್ಯಾಡಪ್ಪ ನೀ ಒಂದ್ ನನ್ನ ಧರ್ಮದ ಅಣ್ಣ ನಾನು ನಿನ್ನೊಂದು ಧರ್ಮದ ತಂಗಿ ಕರುಣೆ ತೋರು ನನಗೆ ತಿನ್ಬೇಡ ಏನಾದ್ರೂ ಮೇಲೆ ಪ್ರೀತಿ ಪ್ರೇಮ ವಿಶ್ವಾಸ ಇಟ್ಟು ನನಗೆ ತಿನ್ಬೇಡಪ್ಪ ಅಂದ್ರೆ ಇಲ್ಲ ಇಲ್ಲ ನಾವು ತಿಂತೀರಿ ಅಂತ ಹೇಳಿ ಅವಾಗ ರೂಪ ಬದಲಾವಣೆ ಮಾಡ್ತಾರ ಮಾಯಿ ಯಾವ ರೂಪ ಮಾಡ್ತಾರೆ ಅಂದ್ರೆ ಆಕಾಶ ಭೂಮಿಗೆ ಅಲಿಗೆ ಚಾಚಾಳೇ ಜಗದಂಬಾ ಬಂಡಿ ಗಾಲಿ ನಂಗ ಕಣ್ಣ ತೆಗದಾಳೇ ಜಗದಂಬಾ ಬಾಳಿ ಎಲಿ ಹಂಗ ನಿ ಜಗದಂಬಾ ನೇಗಲ ಕರಿಯಂಗ ಹಲ್ಲ ತೆಗದಾಳೆ ಜಗದಂಬಾ ಈ ಉಗ್ರ ಸ್ವರೂಪ ಆಯ್ತು ಕೆಳಗಿನ ತುಟಿ ಕೆಳಗ ಮ್ಯಾಲಿನ ತುಟಿ ಮ್ಯಾಲ ಆಯ್ತು ಬರೀ ಹೆಣ್ಮಕ್ಳು ಶೈನ ತಯಾರಾಯ್ತು ಬರ್ಲಿ ತಿರ್ಲಾಕ ನನಗ ಅಂದ್ರು ಹೊಡ್ಲಾಕ ಚಾಲು ಮಾಡಿದ್ರು ಹೊ ಚಾಲು ಮಾಡಿದ್ರೆ ಏನಾಗ್ತು ರಕ್ತ ಕೆಳಗೆ ಬೀಳ್ತಾ ಇತ್ತು ಮತ್ತು ಸಾವಿರಾರು ದೈತ್ಯರು ಉತ್ಪತ್ತಿ ಆಗ್ತಾ ಇದ್ರು ಹಿಂಗಾಗಿ ಇದು ಲಡೈ ಒಂಬತ್ತು ದಿವಸ ನಡೀತು ನಾವು ದಸರಾ ಮಾಡ್ತೀವಿ ಒಂಬತ್ತು ದಿವ್ಸ ಘಟ ಮಾಡ್ತೀವಿ ಆ ಒಂಬತ್ತು ದಿ ಹಗಲು ಒಂಬತ್ತು ರಾತ್ರಿ ಇದು ಯುದ್ಧ ನಡೀತು ಆ ಮಹಾನಂಬಿ ಅಂತ ಮಾಡ್ತೀವಿ ಹಡಗಿ ತುಂಬುವ ಕಾರ್ಯಕ್ರಮ ಆ ಹಡಗಿ ತುಂಬುವ ದಿವಸ ಇವರಿಗೆ ಬಹಳ ಬೇಜಾರಾಯ್ತು ಯಾಕಂದ್ರೆ ತಾಯ್ತಾನೇ ಇಲ್ಲಲ್ಲೇ ಆಗ್ತಾ ಸುಮಾರೇ ಆಗ್ತಾ ಇಲ್ಲ ಅದಕ್ಕೆ ಆ ಪರಮಾತ್ಮನ ಕಡೆ ದೃಷ್ಟಿ ಮಾಡಿದ್ರು ಪರಮೇಶ್ವರ್ ಹಿಂಗ್ ಕೈ ಮಾಡಿದ್ರು ಈ ರೀತಿ ಹಡಿಗೆ ತಯಾರು ಮಾಡ್ರಿ ಅಂತ ಅಡ್ಗೆ ತಯಾರು ಮಾಡಿದ್ರು ಆ ಹಡಿಗೆ ಎದ್ರದ ರಕ್ತದ ಹಿಡಾ ಸಲುವಾಗಿ ಕುತ್ತಿಗೆ ಕೊಯ್ಬೇಕು ಆ ಹಡಗಲ್ಲಿ ರಕ್ತ ಹಿಡಿಬೇಕು ಹಿಂಗ ಸುಂಬನ ಸುಂಬನ ಸೋಮವಾರ ಮಾಡಿದೆ ಅವತ್ತ ಭಾಳ ಕಾಳಾಸೂರು ಮಹಿಷಾಸೂರು ಏನು ದೈತರು ಇರ್ತಾರ ಆ ದೇವಿಗೆ ಅಂತಾರ ಶರಣು ಬಂದಮ್ಮ ಜನನಿ ತಾಯಿ ನಿನ್ನ ಪಾದದಾಗ ನಮಗೆ ಜಗ ಕೊಡು ನಾವು ಇನ್ನು ಮುಂದೆ ಏನು ಮಾಡಿದ್ದೇವೆ ಈಗ ಏನಾದ್ರು ಮಾಡಿಕೊ ಮೊದಲು ಆದ್ರೆ ನಾವು ನಮಗೆ ಒಂದು ವರದಾನ ಕೊಡು ಮೊದಲನೇ ಪೂಜೆ ನಮಗಾಗಬೇಕು ಎರಡನೇ ಪೂಜೆ ನಿನಗಾಗಬೇಕು ಮೊದಲನೇ ಪೂಜೆ ಅಂದರೆ ಫಸ್ಟ್ ನಮಗೆ ನಮಗ ವರದಾನ ಅಂತ ಹೇಳಿ ಆ ಪಾದದಲ್ಲಿ ಆಗ್ತದೆ ಅಂತ ಮುಂದೆ ಹೀಗಾಗಿ ಈ ಜಗ ಸೃಷ್ಟಿ ಏನಂದ್ರೆ ಇವತ್ತ ನೋಡ್ರಿ ಜಗದಲ್ಲಿ ಎಲ್ಲಿ ಇದ್ರು ಶಮಶಾನದಲ್ಲಿ ಕೂಡ ಪ್ಲಾಟ್ ಗಳ ತಗೊಂಡು ಮನೆ ಕಟ್ಟತಕ್ಕಂತ ವ್ಯವಸ್ಥೆ ಆಗಿದೆ ಈಗ ವಗ್ಮರವ್ರೆ ಬಹಳ ವಿಶೇಷವಾಗಿ ನೀವು ಮನೆ ಮನೆಗೆ ಹೋಗಿ ಈ ರೀತಿಯ ಕಥೆಗಳನ್ನು ಪ್ರಸ್ತುತ ಪಡಿಸುವಂತ ಒಂದು ಇಲ್ಲ ಮನೆ ಮನೆಗೆ ಹೋಗಿ ಕಥೆನು ಪ್ರಸ್ತುತ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ಮಾಧ್ಯಮಗಳು ಇರ್ಲಿಲ್ಲ ಸರ್ ಏನೆಲ್ಲ ಬೇಕಾಗ್ತದೆ ಈ ಗೊಂದಳಿ ಪದಗಳನ್ನು ಹಾಡಬೇಕು ಏನಿಲ್ಲ ಸರ್ ಸಂಬಾಳ ಸಂಬಾಳ ಅಂದ್ರೆ ಚೌಡಕಿ ಒಂದು ತುಂತುಣಿ ಟಾಳು ಮೃದಂಗ ಹಾರ್ಮೋನಿಯಂ ಕೆಲವರು ಪೇಟಿಯಲ್ಲೂ ಹೋಯ್ತಾರೆ ಸಂಘಟ ಹಿಂಗೆಲ್ಲ ಸಾಧ್ಯಗಳು ನಾಲ್ಕೈದು ಜನ ಕೂಡ್ಕೊಂಡು ಒಳ್ಳೆ ರೀತಿಯಂದು ಹಾಸ್ಯ ಆಗಡುದು ತತ್ವಗಳಾಗಲಿ ಗಿಗಿ ಪದೇ ಒಟ್ಟಿಗೆ ಉಪಕಥೆಗಳನ್ನು ಹೇಳಿ ರಂಜನೆ ಮಾಡಿ ಒಂದು ನೀತಿಯನ್ನು ಅಂದ್ರೆ ಮಾರ್ಗದರ್ಶನ ಮಾಡತಕ್ಕಂಥದ್ದು ಒಳ್ಳೇದು ಮತ್ತೆ ಕೆಟ್ಟದು ಎರಡೂ ಕೂಡ ಮಾರ್ಗದರ್ಶನ ಮಾಡಿ ಮತ್ತೆ ಸತ್ಯಕ್ಕೆ ಬರೋದು ಈಗ ನಿಮ್ಮ ತಂದೆಯವರು ದಾದಾರವರು ಈ ಒಂದು ರೀತಿಯಲ್ಲಿ ಯಾವುದನ್ನು ಪ್ರಸ್ತುತ ಪಡಿಸಿದ್ರೆ ಅವರು ಮುಂಚೂಣಿಯಲ್ಲಿ ನಿಂತು ಈ ಹಾಡುಗಳನ್ನು ಹಾಡುಗಳು ನಾಡ್ತಿದ್ರು ಅವ್ರ ಕತೆ ಹೇಳ್ತಿದ್ರೆ ಅಳ್ತಿದ್ರು ಜನ ನಾನು ಕೂಡ ಅತ್ತಿದ್ದೀನಿ ಓಹೋ ದಸ್ತಗಿರ್ ಖವಾಲಿ ಅಂತ ಹೇಳಿ ಹೇಳ್ತಿದ್ರು ಮೈಬು ಸುಬಾನಿ ಅಂದ್ರೆ ಒಂದು ಇತಿಹಾಸ ಆಗಿದ ಘಟನೆ ಆ ಘಟನೆ ಹೇಳ್ತಾ ಇರುವಾಗ ಆ ಘಟನೆಯಲ್ಲಿ ಹಾಡುಗಳೆಲ್ಲ ಯಾವ ಭಾಷೆಯಲ್ಲಿ ಇರ್ತಿದ್ರು ಸರ್ ಹಿಂದಿ ಕನ್ನಡ ಮರಾಠಿ ಹ್ಮ್ ಹ್ಮ್ ಎಲ್ಲಾ ಕೂಡ ತೆಲುಗು ಗೋಂದಳಿ ಹಾಡುಗಳು ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಭಾಷೆ ಭಾಷೆದಲ್ಲಿ ಇದೆ ಯಾವ ಎಲ್ಲ ಭಾಷೆಯಲ್ಲಿ ಮರಾಠಿಯಲ್ಲಿ ಇದೆ ಹಿಂದಿದಲ್ಲಿ ಕನ್ನಡದಲ್ಲಿ ಎಲ್ಲಾ ಭಾಷೆದಲ್ಲಿ ಇದೆ ತೆಲುಗುದಲ್ಲಿ ಆಂಧ್ರದಲ್ಲಿ ತೆಲುಗುದಲ್ಲಿ ಇದೆ ಓಹೋ ಮಲಯಾಳಂದಲ್ಲಿ ಇಡೀ ಭಾರತ ದೇಶದಲ್ಲಿ ಎಲ್ಲಾ ಭಾಷೆಗಳಲ್ಲಿ ಗೊಂದಳ ಹಾಕ್ತಕ್ಕಂಥದ್ದು ಇದೆ ಈಗ ಕರಾವಳಿಯಲ್ಲಿ ಕೂಡ ಗೋಂದಳು ಪೂಜೆ ಅಂತ ಇದೆ ಗೊಂದಳ ಗೊಂದಳ ಗೋಂದಳು ಪೂಜೆ ಅಂತ ಅಲ್ಲಿ ಹೇಳ್ತಾರೆ ಅಲ್ಲಿನೂ ಕೂಡ ಬಹಳ ವಿಶೇಷವಾಗಿ ಹಾಡನ್ನ ಹಾಡ್ತಾರೆ ನರ್ತನ ಮಾಡ್ತಾರೆ ಈಗ ಗೋಂದಳಿಗೆ ಒಂದು ಹಾಡನ್ನ ಹಾಡುವಾಗ ಏನಾದ್ರು ಪೋಷಕ ಡ್ರೆಸ್ ಇದೆ ಸರ್ ಇದೆ ಬಹಳ ನಮ್ಮ ತಂದೆಯ ನೋಡ್ತಿದ್ರು ಜನದ ರುಮಾಲು ಕೋಟು ದೋತ್ರು ಹಿಂಗೆಲ್ಲ ಬ್ಯಾಳ ಮತ್ತೆ ಶಲ್ಯಗಳು ಬಹಳ ವಿಜೃಂಭಣೆ ಅಂದ್ರೆ ರಾಜ ಅಂದ್ರೆ ರಾಜನ ಡ್ರೆಸ್ಸು ಪ್ರಧಾನಿ ಅಂದ್ರೆ ಪ್ರಧಾನಿ ಡ್ರೆಸ್ ಅಂದ್ರೆ ತೊತ್ತಿನ ಡ್ರೆಸ್ ಈಗ ನೀವು ಯಾವ ಕತೆಗಳನ್ನ ನೀವು ಪ್ರಸ್ತುತ ಪಡಿಸ್ತಾ ಇದ್ರಿ ನಿಮ್ಮ ತಂದೆಯವರಾಗ್ಲಿ ಈಗ ಈಗ ಯಾವ ಯಾವ ಕಥೆಗಳು ತಾಮ್ರಧ್ವಜನ ಕತೆ ಲಿಂಬಾಜಿ ಕತೆ ನಿಳನ್ ಕತೆ ದಮಯಂತಿ ಕತೆ ಾವಲಿ ಕತೆ ಏನಂದ್ರೆ ಹಿಂಗ ಲಿಂಬಾಜಿ ಪ್ರಧಾನಿ ಕತೆ ಸಾಕಷ್ಟು ಕತೆಗಳು ದಾಮಾಜಿ ಪಂತ ಕಬೀರ್ ದಾಸ್ ಇದೆಲ್ಲ ಕತೆಗಳು ಕೂಡ ಇವೆಲ್ಲ ಎಸ್ ದಾಮಾಜಿ ಪಂಥ ಬೀದರ್ ಜಿಲ್ಲೆಯಲ್ಲಿ ಆಗಿದ ಘಟನೆ ದಾಮಾಜಿ ಪಂಥದ್ದು ಮತ್ತೆ ನೀಲಮ್ಮನ ಕತೆ ನೀಲಂಬನ ಕತೆ ಅವರ ಸಂತಪುರದಲ್ಲಿ ಆಗಿದ್ದ ಘಟನೆ ಇವೆಲ್ಲ ಕಲಿಯೋಗದಲ್ಲಿ ಪಂಡರಿನಾಥನ ಅವತಾರದಲ್ಲಿ ಆಗತಕ್ಕಂತ ಘಟನೆಗಳು ಓಹೋ ಆ ಘಟನೆಗಳನ್ನ ನೀವು ಈ ಹಾಡಿನ ಮೂಲಕ ಜನರಿಗೆಲ್ಲ ಪ್ರಸಾರ ಮಾಡೋ ಸಲುವಾಗಿ ಈಗ ಒಂದು ನಮ್ಮ ಕೇಳುಗರಿಗೆ ಒಂದು ಗೋಂದಳಿಯ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಭಾಗದ ಒಂದು ಹಾಡನ್ನ ಹಾಡ್ತೀರಾ ಹಾ ಸರ್ ಹ್ಞೂ ಕಾಡು ಬ್ಯಾಡಮ್ಮ ಮಾಯಿ ವಿ ಪರಮಾತ್ಮನ್ನು ಕಾಡು ಬ್ಯಾಡಮ್ಮ ವಿ ಪರಮಾತ್ಮನ್ನು ಕಾಡು ಬ್ಯಾಡಮ್ಮ ಮಾಯೇ ರೋಡಿ ಒಳಗಯನ್ನ ಬೇಡಿಕೊಂಡರ ಮುಂದ ಕೇಳ ತಪ್ಪಾದ ಮಾಯಿ ಕಾಡು ಬ್ಯಾಡಮ್ಮ ಮಾಯೇ ವಿ ಪರಮಾತ್ಮನ್ನು ಅಪ್ಪಾಗ ಹೆಂಡತಿ ನಾದೇ ಹಿಮಾಯಿ ಎನ್ನಗ ಗ ತಾಯಿನಾದೇ ಹಿಮಾಯಿ ಊಟಕ್ಕೆ ಮಾಯಿ ನಾದಿ ಕೂಟ ಕೆ ಸತೀ ನಾದಿ ಆಟ ಆಡೋ ಮಾಯಿ ಮಮ್ಮಾಯಿ ದೇವಿ ಕಾಡು ಬ್ಯಾಡಮ್ಮ ಮಾಯೀವಿ ಪರಮಾತ್ಮನ್ನು ಓಹೋಹೋ ಈ ರೀತಿಯಾಗಿ ಅರ್ಥಿದ್ವಿ ಯಾವ ಕಥೆಯನ್ನು ಒಳಗೊಂಡಂಥದ್ದು ಇದು ಜನರಿಗೆ ಯಾವುದೇ ಸಂಕಷ್ಟಗಳು ಬರಬಾರದು ಬಂದಾಗ ಸಂವಾರ ಆಗ್ಬೇಕು ಈ ದೇವಿ ಪೂಜೆ ಮಾಡಬೇಕು ಆರಾಧನೆ ಮಾಡಬೇಕು ಗೊಂದಲ ಹಾಕಬೇಕು ಇವೆಲ್ಲ ಮಾಡಿದರೆ ಈ ಮನುಷ್ಯಗೆ ಬರತಕ್ಕಂತ ಸಂಕಷ್ಟಗಳು ಕಡಿಮೆ ಆಗ್ತವೆ ದೂರ ಹೋಗ್ತವೆ ಅಂತಕ್ಕಂಥ ಒಂದು ಭಾವನೆಯಿಂದ ಈ ದೇವಿಯ ಪೂಜೆಯನ್ನು ಮಾಡ್ತಾರೆ ಈ ದೇವಿಯ ಅಥವಾ ಈ ರೀತಿಯ ಕಥೆಗಳನ್ನು ಪ್ರಸ್ತುತ ಪಡಿಸುವಂತ ಗೊಂದಳಿ ಸಮಾಜದವರಿಗೆ ಏನಂತ ಕರಿತಾರೆ ಸಮಾಜದಲ್ಲಿ ಸರ್ ಗೊಂದಳಿ ಅಂತಾರೆ ಗೊಂದಲಿಗ ಅಂತಾರೆ ಗೊಂದಳ ಅಂತಾರೆ ಮೊದಲು ಮೊದಲದಲ್ಲಿ ನಮ್ಮ

ರೇಣುಕಾ ಮಾತಾ ಮಹಾವರ್ಗಳದು ಪರಶುರಾಮ್ ಅಂತಿರು ಪರಶುರಾಮ್ ಅಂತಕ್ಕಂಥದ್ದು ಈ ಶಿವಾಜಿ ಛತ್ರಪತಿ ಮಹಾರಾಜರ ಈ ಕೊಂಡಣ ಚಾಕಿಲ್ಲ ಕಿಲ್ಲ ಜಿಂಕಣೆ ಮಾಡೋ ಸಲುವಾಗಿ ಈ ಗೊಂದಳಿಗಳ ವೇಷ ಹಾಕಿ ಈ ಗೂಢಾಚಾರ್ಯರಾಗಿ ಏನಂದ್ರೆ ಕೆಲಸ ಮಾಡಿ ಯಾಕಂದ್ರೆ ಈ ಗೊಂದಳಿಗಳೇ ಎಲ್ಲಾ ಕಡೆ ಬರ್ಲಕ್ ಅವಕಾಶ ಇರುತ್ತೆ ಯಾರ ಮನೆಗೂ ಹೋಗಬಹುದು ಇವರು ಒಂದು ಹಾಡನ್ನು ಹಾಡ್ತಾ ಹೋಗ್ತಾರೆ ಕೆಲಸ ಮಾಡ್ತಾ ಇದ್ರು ಗೂಢಾಚಾರ ಮಾಡಿ ಅದಕ್ಕೆ ಶಿವಾಜಿ ಛತ್ರಪತಿ ಮಹಾರಾಜರು ಈ ಜನಾಂಗಕ್ಕೆ ಆ ಸಂದರ್ಭದಲ್ಲಿ ವರ್ಷಾಸನ ಶಾಸನ ಮಂಜೂರು ಮಾಡಿದ್ದು ಮತ್ತೆ ಈಗ ಎಲ್ಲಾ ಭೂಮಿಗಳು ಕೊಟ್ಟಿದ್ದಾರೆ ಈಗ ನಮ್ಮ ತಂದೆಯವ್ರಿಗೂ ಜಲಸಂಖ್ಯಲ್ಲಿ ಎಕರೆ ಭೂಮಿ ದೇಶಪಾಂಡೆ ಅವರು ಅವರು ರಾಜ ಮನೆತನದಿಂದ ಒಂದು ನಿಜಾಮನ ಹತ್ರ ಒಂದು ಕುರ್ಚಿ ಇತ್ತು ಅವರು ದಾನದ ರೂಪದಲ್ಲಿ ಸಾಕಷ್ಟು ಕೊಟ್ಟಿದ್ದಾರೆ ಅಂದ್ರೆ ಈ ಗೊಂದಳಿ ಹಾಡುಗಾರರಿಗೆ ಆ ರಾಜಮನೆತನದ ಒಂದು ಆಶಯ ಇತ್ತು ಕೃಪಾಕಟ ಇತ್ತು ಎಸ್ ಈ ಗೊಂದಳಿ ಜೊತೆಗೆ ಇನ್ನುಳಿದ ಈ ಐಕಾರ ಸಮುದಾಯ ಅಂದ್ರೆ ಅಗಸರಿ ಇರಬಹುದು ಕುಂಬಾರ ಇರಬಹುದು ಕಂಬಾರ್ ಇರಬಹುದು ಬಡಗೇರಿ ಇರಬಹುದು ನಾವಿ ಇರಬಹುದು ಹಡಪದ್ ಸಮಾಜದವ್ರು ಇರ್ಬೋದು ಇವ್ರು ಎಲ್ಲ ಒಂದು ಊರಿನಲ್ಲಿ ಪ್ರಮುಖ ಸ್ಥಾನ ಕೊಡ್ತಿದ್ರು ಯಾಕಂದ್ರೆ ಅವಶ್ಯಕತೆ ಇತ್ತು ಒಂದು ಸಮಾಜದಲ್ಲಿ ಈ ಜನ ಸಮುದಾಯಗಳಿದ್ರೇ ಆ ಸಮಾಜ ಆಗೋದು ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವುದು ನೀವು ಈಗ ಸಾಂಸ್ಕೃತಿಕವಾಗಿ ಒಂದು ಸಂದೇಶಗಳನ್ನು ಸಾರ್ತಾ ಮನೆ ಮನೆಗೆ ಹೋಗ್ತಾ ಇದ್ದೀರಿ ಈಗ ನೀವು ಹೇಳಿದ್ರಿ ನನ್ನ ತಂದೆಯವರೊಟ್ಟಿಗೆ ಹೋಗ್ತಾ ಇದೆ ಅಂತ ಅಂದ್ರೆ ಇಂಥ ಅವಧಿಯಲ್ಲಿ ಮಾತ್ರ ಹೋಗುದಂತ ಇದೇನಾ ಅಲ್ಲ ಯಾವಾಗ ಬೇಕಾದ್ರೂ ಕರೆದಾಗ ಹೋಗ್ತಾರೆ ಯಾವಾಗ ಬೇಕಾದ್ರೂ

ಹೊಟ್ಟೆಪಾಡಿಗಾಗಿ ಕೆಲವೊಂದು ಸಂದರ್ಭದಾಗ ಏನೂ ಇರಲಿಲ್ಲ ಅಂದ್ರೆ ಒಂದು ಊರಿಂದ ಊರಿಗೆ ಬೇರೆ ಊರಿಗೆ ಭಿಕ್ಷಾ ಬೇಡಿ ಅವ್ರು ಕೊಟ್ಟಂತ ಕಾಣಿಕೆ ತಂದು ಮನೆಯಾಗ ಉಪಜೀವನ್ ಮಾಡ್ತಕ್ಕ ನನ್ನ ಎಜುಕೇಶನ್ ನಮ್ಮ ತಂದೆಯವ್ರಿಗೆ ಗೊಂದಲ ಹಾಕಿನೇ ನನಗೆ ಫೀಸ್ ಕಟ್ಟಿದ್ದು ಎಷ್ಟು ಓದಿದಿರಿ ನೀವು ನಾನು ಬಿ ಎ ಗ್ರಾಜುಯೇಷನ್ ತನಕ ಓದಿಲ್ಲ ನಾನು ಹಾಸ್ಟೆಲ್ ಸ್ಟೂಡೆಂಟ್ ಹಿಂದುಳಿದ ವರ್ಗದ ನಾನು ಹತ್ತೊಂಬತ್ ನೂರ ಎಂಬತ್ತರಲ್ಲಿ ಹಾಸ್ಟೆಲ್ ಸೇರಿದ್ದೇನೆ ಅದೇ ಕಷ್ಟದಲ್ಲಿ ಓದಿದ್ದೀರಿ ಬಹಳ ಕಷ್ಟದಲ್ಲಿ ನಿಮ್ಮ ತಂದೆಯವರು ಈ ಗೊಂದಲ ಹಾಡನ್ನ ಹಾಡ್ತಾ ಜನರು ಏನು ಕೊಡ್ತಾರೆ ಅದನ್ನು ಸ್ವೀಕರಿಸಿಕೊಂಡು ಮಕ್ಕಳನ್ನು ಸಾಕಿದ್ದಾರೆ ಒಂದು ಕಲೆಯನ್ನ ಬೆಳೆಸಿದ್ದಾರೆ ಅಲ್ವಾ ಅದ್ಭುತವಾದ ದೊಡ್ಡ ಕಲಾವಿದ್ರು ಸರ್ ಅವರು ನಮ್ಮ ಮನೆಯಲ್ಲಿ ಡಪ್ಪ ಕಲಾವಿದ್ರು ಪೈಪೇಟಿ ಅಂದ್ರೆ ಕಾಲಿಂದ ಬಾರಿಸ್ತಿದ್ರು ಪೈಪೇಟಿ ಮಲ್ಕೊಂಡು ಡಪ್ಪ ಬಾರಿಸ್ತಿದ್ರು ನಾನು ನೋಡಿನ ಸರ್ ಕಣ್ಣಾರೆ ನೀವೇ ಪರಿಣಿತರು ನಾನು ಸಂಬಾಳದಲ್ಲಿ ಅಷ್ಟೊಂದಿಲ್ಲ ಹೇಳೋದ್ ಕತೆ ಹೇಳೋದ್ರಲ್ಲಿ ಹಾಡೋದ್ರಲ್ಲಿ ನಾನು ಇದೆಲ್ಲ ಮಾಡ್ತೀನಿ ಸರ್ ಈಗ ಕತೆ ಹೇಳೋದು ಹಾಡೋದಕ್ಕೆ ನಿಮ್ ಏನಂದ್ರೆ ಅಭ್ಯಾಸ ಮಾಡ್ಕೊಳ್ತಿದ್ರೆ ತಂದೆಯವರೊತ್ತಿಗೆ ಎಸ್ ಅಟೆಂಡ್ ನೋಡ್ರಿ ಯಾವುದೇ ಪ್ರಾಕ್ಟೀಸ್ ಇಸ್ ಪರ್ಫೆಕ್ಟ್ ನಾವು ಸಾಧನೆ ಮಾಡಬೇಕಾದ್ರೆ ಅವ್ರ ಜೊತೆ ಹೋಗಿ ಒಟ್ಟಿಗೆ ಹೋಗಿ ಹಾಡುದಲ್ಲ ಮನೆಯಲ್ಲಿ ಕೂತು ಮನೆಯಲ್ಲಿ ಅಭ್ಯಾಸ ಮಾಡು ಈ ರೀತಿ ಹಾಡುಗಳನ್ನು ಹಾಡು ಅದು ನಾವ್ ಹೆಂಗ ಎಜುಕೇಶನ್ ಈಗ ಟೀಚರ್ ಬೋಧನೆ ಮಾಡುವಾಗ ಹಂಗ ನಮ್ ತಂದೆಯವರು ಬೇರೆಯವ್ರಿಗೆಲ್ಲ ಆರ್ಗನೈಸ್ ಮಾಡಾಗ ನಾವೆಲ್ಲ ಕೇಳ್ಕೊಂಡು ನನ್ನ ಹೃದಯದಲ್ಲಿ ಅದನ್ನ ಟೀಪಣ್ ಮಾಡ್ಕೊತೀವಿ ಓಹೋಹೋ ಕೆಲವೊಂದು ಲಾವಣಿಗಳು ಪದಗಳು ಯಾಕಂದ್ರೆ ಕೆಲವೊಂದು ಹಾಡ್ ಇರ್ತವೆ ಶಬ್ದಗಳು ಎಲ್ಲಾ ಬರ್ಬೇಕಾದ್ರೆ ಬಾಹ್ಯರ್ಟ್ ಆಗ್ಬೇಕಾದ್ರೆ ನಾವ್ ಕಷ್ಟ ಪಡ್ಲೇಬೇಕು ಹೌದು ಈಗ ಸಿದ್ದರಾಮಯ್ಯ ವಾಗ್ಮಾರ ಅವ್ರೆ ಈಗ ಈ ಒಂದು ಗೋಂದಳಿ ಹಾಡುಗಳಲ್ಲಿ ನಿಮಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಕತೆ ಯಾವುದು ಮತ್ತೆ ಹಾಡು ಯಾವ್ದು ನನಗೆ ಸರ್ ಪ್ರಿಯವಾದ್ರೆ ತಾಮ್ರಧ್ವಜನ ಕತೆ ಸರ್ ಯಾಕೆ ಯಾಕೆಂದ್ರೆ ಸರ ಒಬ್ಬ ರಾಜ ಇರ್ತಾನೆ ಒಬ್ಬ ರಾಜಗೆ ಇಬ್ಬರು ಫ್ಯಾಮಿಲಿ ಇರ್ತಾರೆ ರಾಜ ಇದ್ರೂ ಕೂಡ ದಾನ ಧರ್ಮ ಎಲ್ಲಾ ಮಾಡ್ತಾನೆ ಅಂದ್ರೆ ಮಹಾಭಾರತದ ಕಥಾಪಾತ್ರವನ್ನ ಹೊಂದಿರ್ತಕ್ಕಂಥ ಯಸ್ ಹಾಡು ಹೇಗೆ ಇರ್ಬರ್ತದೆ ಅದ್ರ ಬಗ್ಗೆ ತಾಮ್ರಧ್ವಜನ ಕತೆ ಹಾಡಿನ ರೂಪದಲ್ಲಿ ಹೇಗೆ ಬರ್ತದೆ ಅದನ್ನು ಅದು ಹಾಡಿನ ರೂಪದಲ್ಲಿ ಅಂದ್ರೆ ಸರ್ ನೈನಾವತಿ ಮೈನಾವತಿ ಅಂತ ಇಬ್ಬರು ಹೆಂಡತಿಯರು ಅಂತ ಅಂತೇಳಿ ತಂದೆ ರಾಜ ಅವ್ರ ಏನ್ ಮಾಡ್ತಾರೆ ಅವ್ರಿಗೆ ಇರೋದಿಲ್ಲ ಮಕ್ಕಳು ಇರಲಿಲ್ಲ ಅಂದ್ರೆ ಮಹಾದೇವ ಹೋಗಿ ಫಲ ತಗೊಂಡ್ ಬಂದಿರ್ತಾರೆ ಫಲ ತಗೊಂಡೇನಂದ್ರೆ ಸಣ್ಣಕ್ಕಿಗಾದ್ರೇನು ದೊಡ್ಡಕ್ಕಿಗಾದ್ರೆ ಏನು ಅಂತೇಳಿ ಆ ಫಲ ಒಯ್ದು ಅವರು ದೊಡ್ಡಕ್ಕಿ ಕೊಡ್ತಾರೆ ಅದು ಅನಿವಾರ್ಯ ಕಾರಣಗಳಿಂದ ಆ ಫಲದ ನಿಂದನೆ ಮಾಡಿದ ಕಡಿಂದ ಅವ್ರು ಬಿಸಾಕ್ತಾರೆ ಬಿಸಾಕಿದ ಮೇಲೆ ಆ ಫಲ ಒಯ್ದು ಮತ್ ಹಿರಿಯ ಹೆಂಡತಿಗೆ ಒಯ್ದು ಮುಟ್ಟಿಸ್ತಾರೆ ತೊತ್ತುಗಳು ಎಲ್ಲ ಕೈದಾಗ ಕೆಲಸ ಮಾಡೋ ಇರ್ತಾರಲ್ಲ ಯಾಕಂದ್ರೆ ಕೈದಾಗ ಕೆಲಸ ಮಾಡೋದು ಬಹಳ ಪ್ರಾಮುಖ್ಯ ಇರ್ತದೆ ಸುಳ್ಳು ಹೇಳಿ ಇವರು ಒಳ್ಳೆಯ ಕೊಡ್ತಾರೆ ರಾಜ ಭೇಟಿ ಮಾಡಿಸ್ತಾರೆ ಅದು ಅವ್ರಿಗೆ ಮುಂದೆ ಮಕ್ಕಳ ಗರ್ಭ ಆಗ್ತದೆ ಆ ಮಗು ಹುಡ್ತ ಹುಗ್ಳಾಗ ಡಿಲಿವರಿ ಮಾಡ್ಲಿಕ್ಕೆ ಅವಾಗೆಲ್ಲ ಸೋಲುಗಿತ್ತಿಯರ್ ಇರ್ತಿರು ಹೌದು ಈ ಸೂಲುಗಿತ್ತಿ ಕರ್ಕೊಂಡು ಹೋಗ್ತಾ ಇದ್ರು ಡ್ಯೂಟಿಗೆ ಹಚ್ಚಿ ಆ ಸೂಲುಗಿತ್ತಿ ಹೋಗೋ ಟೈಮ್ನಾಗ ಸಣ್ಣ ಆಕಿ ಏನು ರಾಜ್ಯ ರಾಣಿ ಇದು ನೈನಾವತಿ ಅಂಬಾಕಿ ನೋಡಿದಳು ಅಮ್ಮ ಅವಕಿ ಕರೆದಳು ಇಷ್ಟೊತ್ತಿಗೆ ಯಾರ ಮನೆಗೆ ನಡ್ದಮ್ಮ ನೀನು ಬಾಣತನ ಮಾಡಕ್ಕೆ ಅಂತ ಕೇಳಿದ್ರು ನಿಮ್ಮನೆಗೆ ಬರ್ತಾ ಇದ್ದೀನಿ ಅಂದರು ಅವ್ರ ಅಂದ್ರು ನಮ್ಮ ಮಕ್ಕಳಿಲ್ಲ ಅಂತೇಳಿ ನಮ್ಗೆ ಹಂಗಸು ಮಾತಾಡ್ತಾ ಇದ್ಯಾ ಏನಮ್ಮ ಹಿಂಗೆ ಮಾತಾಡ್ತಾ ಇದ್ದೀನಿ ನೀನು ನಮ್ಮನಿಗೆ ಮಕ್ಕಳಿಲ್ಲ ನಮ್ಗ ನೀ ಹಿಂಗಂತ ಇಲ್ಲಮ್ಮ ನಿಮ್ಮ ಹಿರಿಯದ ಏನಾದ ನೆಗಣಿ ಅದಾಳ ಅಕ್ಕಿಂದು ಉಡಿ ತುಂಬಿದೆ ಅಕ್ಕಿಗೆ ಒಂಬತ್ತು ತಿಂಗಳು ಒಂಬತ್ತು ದಿನ ಭರ್ತಿ ಆಗಿದೆ ಅಕ್ಕಿಂದ ನಾನು ಬಾಣತನ ಮಾಡ್ಲಾಕಿನಮ್ಮ ಅಂತ ಹೇಳಿದಾಗ ಅಕ್ಕಿಗೆ ಸಂತಾಪ ಆಗ್ತದೆ ಭಾಳ ಸಂತಾಪ ಆಗಿ ಅಂತಾಳೆ ನಿನಗೇನ್ ಬೇಕು ಹೇಳು ನಿನಗೆ ಬಂಗಾರ ದುಡ್ಡು ಎಲ್ಲ ಲಂಚ ಏನು ಬೇಕು ಕೊಡ್ತೀನಿ ಆ ಅವಳಿಗೆ ಹೆಣ್ಣಾಗ್ಲಿ ಗಂಡಾಗಲಿ ಆ ಹುಟ್ಟಿದ ಮಗು ನನಗೆ ತಂದು ಅಂತ ಈಗ ಯಾಕಾಗಲ್ಲ ನಂತ ನೋಡ್ರಿ ಲಂಚ ತೊಗೊಂಡಳು ಶಿವಕಾರ್ ಮಾಡ್ಕೊಂಡು ಹೋಗ್ತಾ ಇದ್ದಳು ಅಲ್ಲಿ ಕೋಣಿ ಇತ್ತು ಆ ಕುರಿಮರಿ ಹಡಿತಾ ಇತ್ತು ಆ ಕುರಿ ಮರಿ ಎಷ್ಟು ಕೊಡ್ತೀಯಪ್ಪ ಅಂತ ಕೇಳ್ತಾಳೆ ಏ ಐದು ರೂಪಾಯಿ ಕೊಡ್ತೀನಿ ಐದು ರೂಪಾಯಿ ತೊಗೊಂಡು ಅವು ಒಂದು ದುಡ್ಡಿಗೆ ಒಂದು ದೊಡ್ಡ ದೊಡ್ಡ ಕುರಿಗಳು ಸಿಗ್ತೀವ ಹಾಗೆ ಐದು ರೂಪಾಯಿ ಕೊಟ್ಟು ಆ ಮರಿ ತೊಗೊಂಡ್ರು ಮರಿ ತೊಗೊಂಡು ಅಲ್ಲಿ ಡೆಲಿವರಿ ಮಾಡ್ಲಾಕ ಹೋಗ್ತಾಳೆ ಡೆಲಿವರಿ ಮಾಡ್ಲಾಕ ಹೋದಾಗ ಆಕೆ ಅಂತೇಳಿ ನೋಡಮ್ಮ ನೀವು ಮೊದಲನೇ ಡೆಲಿವರಿ ನಿಂದು ನಿಂದೆಲ್ಲ ಕಣ್ಣು ಕಟ್ಟಬೇಕಾಗ್ತದೆ ಅಂಥೇಳಿ ಕಣ್ಣು ಕಟ್ಟಿ ಆ ಡಿಲಿವರಿ ಮಾಡ್ಲಿಕ್ಕೆಲ್ಲ ವಸ್ತ್ರಗಳು ತೆಗೆದು ಬಾಜಿಗೆ ಮಾಡಿದಾಗ ಒಂದು ಅರ್ಜುನನ ಹಂಗ ಕೃಷ್ಣನ ಹಂಗ ಒಂದು ಮಗು ಗಂಡು ಮಗು ಜನನ ಆಗ್ತದೆ ಆದರೆ ಅದು ಹಳಾಕ್ಸಾರು ಮಾಡಿದ್ರೆ ಟ್ಯಾ ಅಂತಂದ್ರೆ ಬಾಯಿ ಮುಚ್ತಾಳೆ ಬಾಯಿ ಮುಚ್ಚಿ ಆ ಕುರಿಮರಿಗೆ ತಂದು ಇದರಲ್ಲಿ ಈ ಮಾಸದಲ್ಲಿ ಹಾಕಿ ಆ ಏನು ತೊತ್ತು ಒಯ್ತಾಳೆ ಸಂಗಟ ಆ ತೊತ್ತಿಗೆ ಕೂಸಿ ಕೊಟ್ಟು ಕಳಿಸ್ಬಿಡ್ತವೆ ಹೊರಗೆ ತೆಗೆತಾಳೆ ಆಘಾತ ಆಗಿಬಿಡ್ತದೆ ನಾನೇನು ಮಾಡ್ಲಮ್ಮ ನಿನ್ನ ನಿನ್ನ ಇದೆ ನಾನೇನು ಮಾಡಲಿ ಅಂತಾಳೆ ಪಡೆದ ದೈವಕ್ಕೆ ಏನು ಮಾಡಲಮ್ಮ ಹಡದಮ್ಮ ತಾಯಿ ಪಡದ ದೈವಕ್ಕ ಏನು ಪಡಿ ಮುಂಚ ಪ್ರಾಣ ಹಿಂಸಾ ಅಂದರೆ ಬ್ರಹ್ಮ ಬರದಿದ್ದಲ್ಲಿ ಇಕ್ಕಿ ಮೊದಲು ಬರಿತಾನೆ ಅಂತ ಆಮೇಲೆ ಜೀವ ಬಿಡ್ತಾನೆ ಅದಕ್ಕೆ ಜೀವ ಪಡಿಸ್ತಾನೆ ನಾನೇನು ಮಾಡ್ಲಿಕ್ಕಾಗಲ್ಲ ಸ್ನಾನ ಹಾಕ್ತಾಳೆ ಹೋಗಿ ಮುಂದೆ ಅದಕ್ಕೆ ಹಂಗೆ ಸ್ವಲ್ಪ ದೊಡ್ಡವಾಗ್ತಾನೆ ಇದು ಕುರಿ ಮರಿನು ದೊಡ್ಡದಾಗ್ತದೆ ಇದು ಈ ಖುಷಿಗೆ ಏನಂತಾರೆ ಎಲ್ಲರೂ ಸಮುದ್ರದಲ್ಲಿ ಬೀಟು ಅಂತಾರೆ ಎಲ್ಲಿ ಬೀಟ್ ಬೇಡ ಈ ಕೂಶಿಗೆ ನೋಡ್ತಾಳೆ ಆ ಯಾರು ಮಲತಾಯಿ ಮಲತಾಯಿ ನೋಡಂತಾಳೆ ನೋಡಪ್ಪ ನನ್ನ ಹೊಟ್ಟಿಲಿ ಹುಡ್ತಿದ್ದೆ ಅಂದ್ರೆ ಈ ಈ ದೇಶದ ರಾಜ ಆಗ್ತಿದ್ದಿ ನನ್ನ ಸೌತಿ ಹೊಟ್ಟಿಲಿ ಹುಟ್ಟಿದ್ದೆ ನೀನು ನಿನಗೆ ಆ ರಾಜ ಆಗೋದು ನಾನು ನೋಡ್ಲಾಕೆ ಸಾಧ್ಯ ಇಲ್ಲ ಯೋಗ್ಯ ಇಲ್ಲ ಅಂತೇಳಿ ಅದಕ್ಕೆ ತಲವಾರ ತಗೊಂಡು ಪೀಸ್ ಮಾಡಿ ಆ ತೊತ್ತೋಳಿಗೆ ಹೇಳ್ತಾಳೆ ಇದು ಎಲ್ಲಿ ಬಿಟ್ಬೇಡ್ರಿ ಸಮುದ್ರ ಇದೆ ಆ ಸಮುದ್ರದಲ್ಲಿ ಬದ್ ಬಿಷಾಕ್ರಿ ಅಂತ ಅವ್ರ ಪಾಪ ಅವಳು ಮಾಡ್ದಳು ನಮ್ಮ ತೇಲಿ ಮೇಲೆ ಕರ್ಮ ಕೊಟ್ಟು ಬೀಸ್ ಏನು ಏನ್ ಮಾಡ್ಬೇಕು ನೌಕರಿ ಇದೆ ನದಿ ಐತ್ರಿ ದೂರ ಮನೆಯಾಗಿರ ಯಾರ ಒಗಿಲಾಕ ಹೋಗಬೇಕಂದ ಅಳ್ತದ ಒಪ್ಪಾರ ಆ ಪಾಪ ಮಾಡಿದ ಕರ್ಮದ ಗಂಟ ಹೋಗಿ ಸಮುದ್ರದಾಗ ಬಿಡ್ತಾರೆ ಆ ಸಮುದ್ರದಲ್ಲಿ ಬಿಡ್ತಾಗ ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಬಿರು ಪಾತಾಳ ಹಿರೋಡೆ ಇರ್ತಾರೆ ಏಳು ಮಂದಿ ನೆಲಗಂಗರಿ ಇರ್ತಾರೆ ಆ ಸಮುದ್ರದಲ್ಲಿ ಆ ನೆಲಗಂಗರಿಗೆ ಸಿಗತದೆ ಅದು ಈ ಮಗು ಈ ಮಗು ಗಂಟು ಕಟ್ಟು ಬಿಟ್ಟಿಂದು ಅವ್ರಂತಾರೆ ನಮ್ಮ ಹಿರೋಡ್ಯ ಯಾರಿಗಾರ ಹಿಡಿದಿರಬೇಕು ಅಥವಾ ಅವ್ರು ಏನಾರ ನಿವಾಳಿ ಮಾಡಿ ಬಿಡ್ತಾರ

ಅಂತರ ನಮಗೆ ಏನಾರ ಮಾಡೋದು ಕೂಶಿಗೆ ಜೀವ ಪಡಿಸೋ ಕಾಲಿ ಕಾಲ್ ಕೈ ಕೈ ಹಚ್ಚಿ ಆ ಕೂಸಿಗೆ ಅಮೃತ ಸಂಜೀವಣಿ ಹಾಕಿ ಆ ಕೂಸಿಗೆ ಎಬ್ಬಸ್ತಾರೆ ಎಬ್ಬಸಿದ ಮೇಲೆ ವಿದ್ಯಾಭ್ಯಾಸ ಐದಿಂದ ಐದೇಶಿ ಮಾಡ್ತಾರ ಕೂಶಿನ ತೊಟ್ಟು ಇಕ್ತಾರ ಅದೆಲ್ಲ ಮಾಡಿ ಅದೇನಂದ್ರೆ ಮುಂದೆ ವಿದ್ಯಾಭ್ಯಾಸ ಮಾಡಾಗ ಅದು ಮಾಡಾಗೋಶ್ ಮರುಜನ್ಮ ಪಡೆದು ಮುಂದೆ ಏನಾಗ್ತಾನೆ ಆ ಮಗು ತಾಮ್ರಧ್ವಜ ಅವನೇನು ಯಾ ತಾಮ್ರಧ್ವಜ ಬಹಳ ಒಳ್ಳೆಯ ಸ್ವಾರಸ್ಯ ಪೂರ್ಣವಾಗಿರ್ತಕ್ಕಂಥ ಈಗ ಕೇಳುವವರಿಗೂ ಕೂಡ ಒಂದು ಆಸಕ್ತಿ ಇದರಲ್ಲಿ ಒಂದೇ ಮಾತ್ರ ಹೇಳ್ತೀನಿ ಸರ್ ಮೈನಾವತಿ ನೈನಾವತಿ ಇಬ್ಬರ ತಾಯಿದ ಹುಟ್ಟಿಲ್ ಬುದ್ಧಿ ಮಾಡಿ ಈ ಕೂಸಿನ ಜೀವ ತಕೊಂಡೇನೆಂದ್ರ ಸಮುದ್ರದಾಗ ಹಾರೋಡಿದ್ರು ಏಳು ಮಂದಿ ನೆಲಗಂಗರಿಗೆ ಪುಣ್ಯ ಮುಟ್ಲಿ ಅವ್ರು ಈ ಕೂಶಿಗೆ ಜೀವ ಪಡಿಸಿದ್ರು ರಜದ ಗಜ ಮಾಡಿದ್ರು ಮೃತ ಬೋಣದ ಕೂಸು ಮೃತ ಬಿಟ್ಟರು ಅಂತ ಹೇಳಿ ತಂದಿ ಹೆಸರು ಧ್ವಜ ತಾಮ್ರ ಧ್ವಜ ಅಂತ ಹೇಳಿ ಬರೀತಾರೆ ಇವರು ಪಾಂಡವರ ಜೊತೆಯಲ್ಲಿ ಲಡಾಯಿ ಮಾಡ್ತಾನೆ ಹುಡುಗ ಒಂದು ಐತಿಹಾಸಿಕವಾಗಿರ್ತಕ್ಕಂತ ಕತೆಗಳನ್ನ ನೀವು ಹೇಳಿದ್ರಿ ಈಗ ಇದು ಮಹಾಭಾರತದ ಒಂದು ಕತೆ ಇತಿಹಾಸವನ್ನ ಓದಿದವರಿಗೆಲ್ಲ ಗೊತ್ತಿರ್ತದೆ ಮಹಾ ಮಹಾಭಾರತವನ್ನು ಓದಿದವರಿಗೆ ಬೇರೆ ಅತ್ಯಂತ ಇತ್ತೀಚಿನ ದಿನಗಳಲ್ಲಿ ಒಂದು ನೈಜ ಘಟನೆಗಳಿಗೆ ಸ್ಪಂದ ಮಾಡುವಂತ ಗೋಂದಳಿ ಹಾಡುಗಳು ಕೂಡ ಇದೆ ಈಗಲೂ ಕೂಡ ಮನೆ ಮನೆಗಳಿಗೆ ಹೋಗಿರ ಹಾ ನನಗೆ ಯಾವಾಗ ಕರೆದ್ರು ನಾವು ಹೋಗ್ತೀನಿ ಸರ್ ಯಾರೇ ಗೊಂದಲಿಗೆ ಈಗ ನಿಮ್ಮಲ್ಲಿ ಈಗ ಈ ಬೀದರ್ ಜಿಲ್ಲೆಯಲ್ಲಿ ಗೋಂದಳಿ ಹಾಡುವವರ ತಂಡಗಳು ಎಷ್ಟಿವೆ ಅಂತ ನಿಮ್ಗೆ ಅನಿಸ್ತದೆ ನನ್ ಮಟ್ಟಿಗೆ ಒಂದು ಹತ್ತಿಪ್ಪ ತಂಡಗಳು ಇದೆ ಸರ್ ಇನ್ನು ಕೂಡ ಇದೆ ಆದ್ರೆ ನಶಿಸ್ತಾ ಇದೆ ಅನ್ನೋದು ಒಂದು ನಶಿಸ್ತಾ ಇದೆ ಕಲಿತಾ ಇಲ್ಲ ಕಲಿಯೋರು ಇಲ್ಲ ಕೇಳೋರು ಇಲ್ಲ ಕೇಳೋರಂದ್ರು ಹೆಂಗ್ ಸರ್ ಈಗ ಈಗ ನಿಮ್ಮ ಮನೆಗೆ ಬರ್ತೀವಿ ನಾವು ಇವ್ರು ಯಾವ್ ಯಾರು ಗೊಂದಲ ಹಾಕ್ತಾರಪ್ಪ ರಾತ್ರಿ ಬೇಗನ ಜಾಗರಣೆ ಮಾಡ್ತಾರ ಅಂದ್ರೆ ಊಟ ಮಾಡ್ತಾರ ಮಲ್ಕೋತಾರೆ ಆದ್ರೆ ಇದು ಒಂದು ಸಂಪ್ರದಾಯ ಪ್ರಾಮಾಣಿಕವಾಗಿ ಜೀವನ ಮನುಷ್ಯನ ಜೀವನದಲ್ಲಿ ಆಗ್ತಕ್ಕಂಥ ಘಟನೆಗಳು ನಾವು ದೇವಿ ಆರಾಧಕರು ದೇವಿ ಬಗ್ಗೆ ನಡಿ ಒಳ್ಳೆದನ್ನ ಅಂದ್ರೆ ಒಂದು ನೀತಿ ಬೋಧಕ ಹಾಡುಗಳನ್ನ ನೀವು ಜನರಲ್ಲಿ ಪರಿವರ್ತನೆ ಪರಿವರ್ತನೆ ಅಲ್ವಾ ಈಗ ಈ ಒಂದು ಹಾಡುಗಳನ್ನು ಹಾಡುದು ಇಂತ ತಿಂಗಳು ಈ ರೀತಿ ಅಂತ ಏನು ವಜೃಂಭಣೆಯಿಂದ ಮಾಡುವಂತದ್ದಿದೆ ನಂಗೆ ಹಾ ಸರ್ ಈಗ ಸೀಸನ್ದಲ್ಲಿ ಮಾರ್ಚ್ ಅಪ್ರಿಲ್ ಮೇ ಈಗ ಈ ತಿಂ ಮೂರು ತಿಂಗಳಲ್ಲಿ ಮದುವೆ ಮುಂಜೆ ಮಾಡ್ತಾರಲ್ಲ ಮದುವೆ ಮುಂಜೆ ಮಾಡೋರು ತುಳಜಾಪುರಕ್ಕೆ ಹೋಗಿ ಮನೆಗೆ ಬಂದು ಗೊಂದಲ ಹಾಕಿನೇ ಲಗ್ನ ಪ್ರಕಾರವನ್ನ ಸರ್ಕಾರ ಗುರುತಿಸಿ ನಿಮ್ಮಂತ ಒಂದು ಹಾಡುಗಾರರನ್ನ ಗುರುತಿಸಿ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಸ್ಥಾನಮಾನಗಳು ಅಥವಾ ವಿಶೇಷ ಕಾರ್ಯಕ್ರಮಗಳನ್ನು ಒದಗಿಸುವುದಿದೆ ಕೊಟ್ಟಿದ್ದಾರೆ ಸರ್ ರಾಜ್ಯೋತ್ಸವ ಪ್ರಶಸ್ತಿ ಒಬ್ಬರಿಗೆ ವೆಂಕಟಪ್ಪ ಅಂತ ಹೇಳಿ ಬಾಗಲಕೋಟೆ ಅವರು ಅವರಿಗೆ ಕೊಟ್ಟಿದ್ದಾರೆ ಇನ್ನು ನಮ್ಮ ಕಾಕವರಿಗೂ ಕೇಶವರಾವ್ ವಾಗ್ಮಾರಿ ಅಂತ ಹೇಳಿ ನಮ್ಮ ಮನೆಯಲ್ಲೂ ಕೂಡ ಬಂದಿದೆ ಈಗ ನೀವು ಈ ಒಂದು ತಂಡಗಳನ್ನ ಕಟ್ಟಿಕೊಂಡು ನಿಮ್ಮದೇ ಆದಂತ ಒಂದು ಸಂಸ್ಥೆ ಆಗೇನಾದ್ರು ಮಾಡ್ತೀರಾ ಮನೆತನಕ್ಕೆ ಇರುವಂತ ಮನೆತನಕ್ಕೆ ಸಪರೇಟ್ ಆಗಿರುತ್ತಾರೆ ಸಂಸ್ಥೆ ಇದೆ ಹೋಂದಳಿ ಸಮಾಜ ಸಂಘ ಇದೆ ಸಂಘಟನೆ ಇದೆ ಆದ್ರೆ ಕಲಿಯದ ಬಗ್ಗೆ ಏನಂದ್ರೆ ಈಗ ಬೇರೆ ಬೇರೆ ನೋಡಿದಾಗ ಬುಕ್ಕಿಂಗ್ ಮಾಡ್ಕೋತಾರೆ ನಂಬಲ್ಲಿ ಈ ಡೇಟ್ ಗೊಂದಲ ಇದೆ ಅಡ್ವಾನ್ಸ್ ಬುಕ್ಕಿಂಗ್ ಅವ್ರಿಗೆ ಬೇರೆ ತಂಡದವ್ರಿಗೆ ಕಳಿಸ್ತಾರೆ ಅದಕ್ಕೊಬ್ಬರು ಬಾಸ್ ಇದ್ದಂಗೆ ಹಿಂಗೆ ಈ ರೀತಿ ಬೀಗ ಆದ್ರೆ ನಾನು ಕರಾವಳಿಯಲ್ಲಿ ಆ ಭಾಗದಲ್ಲಿ ಗೋಂದಳ ಪೂಜೆ ಅಂತ ಮಾಡ್ತಾರೆ ಅವಾಗ ಜೀವ ಯನ್ನು ಹಿಡ್ಕೊಂಡು ಹಾಡನ್ನ ಹಾಡ್ತಾರೆ ಮಹಮ್ಮಯ್ಯ ಹಾಡನ್ನ ಹಾಡ್ತಾರೆ ಹಾಗೆ ನೀವು ಕೂಡ ಆ ರೀತಿ ಒಂದು ದೀಪ ಹಿಡ್ಕೊಂಡು ನೃತ್ಯ ಮಾಡುದು ಮತ್ತೆ ಮೈಯಲ್ಲಿ ದರ್ಶನ ಬರುವಂತದ್ದು ಹಾಗೇನಾದ್ರೂ ಸರ್ ಬರುತ್ತೆ ಸರ್ ಉದಕರ ನಡದಾಳ ವಾ ಉದಕರ ನಡದಾಳ ಉದಕರ ನಡದಾಳ ಜಗದಂಬಾ ಉದಕರ ನಡದಾಳ ವದಕರ ನಡದಾಳ ಉದಕರ ನಡದಾಳ ಜಗದಂಬಾ ಗೌವಾರ ಝೋಲಂದೆ ಗೆ ಗೆ ಗಾರ ಜೋಲಂದೆ ಗೌವಾರ ಜೋಲಂದೆ ಮೇರಿ ಮಾತಾ ಹಾರೆ ಬಂಗಡಿ ವಾಲಿ ಗೇ ಹಾರೆ ಝಂಡೆ ವಾಲಿ ಹಾರೇ ಝಂಡೆ ವಾಲಿ ಮೇರಿ ಮಾತಾ ಉದಕರ ನಡದಾಳ ವಾ ಉದಕರ ನಡದಾಳ ಉದಕರ ನಡದಾಳ ಜಗದಂಬಾ ಓಹೋ ಉದೋ ಉದೋ ಅಂತಕ್ಕ ಘೋಷ ಮಾಡ್ಕೊತ ಪ್ರತಿಯೊಬ್ಬರ ಮನೆ ಮನೆ ಹಾರ ಅಡಗಿ ಕೈಯಲ್ಲಿ ತಗೊಂಡು ಸಂಬಾಳ ಚೌಡಕ್ಕಿ ತಗೊಂಡು ಇವೆಲ್ಲ ವಾದ್ಯಗಳ ತಕೊಂಡು ಪ್ರತಿಯೊಬ್ಬರ ಅಂಗಳದಲ್ಲಿ ಹೋಗಿ ಅವ್ರು ಕೊಟ್ಟ ಕಾಣಿಕೆ ತಗೊಳ್ಳೋದು ಈ ಗೊಂದಳಿಗಳ ಕೆಲಸ ಆಗಿದೆ ಸರ್ ಈಗ ಸಿದ್ದರಾಮಯ್ಯ ಅವರೇ ಒಂದು ಮನೆಗೆ ಹೋದಾಗ ಅಲ್ಲಿ ದೇವಿಯ ಪ್ರತಿಷ್ಠಾಪನೆ ಮಾಡಿ ಈ ಹಾಡನ್ನ ಹಾಡಬೇಕಂತ ಇದೇನಾ ಅಥವಾ ನೇರ ಹೋಗಿ ಹಾಡನ್ನೇ ಹಾಡುವುದು ನೇರವಾಗಿ ಈ ಹಾಡ್ತಾರೆ ಸರ್ ಸ್ಥಾಪನೆ ಅಂದರೆ ಅವ್ರು ಎಂದು ನಮಗೆ ಇವತ್ತು ಬರಬೇಕು ಅಂತ ಹೇಳಿ ಎಲೆ ಅಡಿಕೆ ಕೊಟ್ಟು ಮೊದಲಿಗೆ ಅಡ್ವಾನ್ಸ್ ಸರ್ ಇವತ್ತಿಂದ ಇವತ್ತೇ ಗೊಂದಲ ಇದೆ ಅಂದ್ರೆ ನಡೆಯೋದು ಗೊಂದಲಗರ್ ಸಿಗೋದಿಲ್ಲ ಎಂಟು ದಿವಸ ಒಂದು ಇಪ್ಪತ್ತು ದಿವಸ ಮೊದಲೇ ಹೇಳಬೇಕು ಈಗ ನಿಮ್ಮಲ್ಲಿ ಎಷ್ಟು ತಂಡದಲ್ಲಿ ಎಷ್ಟು ಮಂದಿ ಇದ್ದಾರೆ ನಮ್ಮಲ್ಲಿ ಮೂರ್ ನಾಲ್ಕು ಜನ ಇದ್ದಾರೆ ಈ ಒಂದೇ ದಿವಸದಲ್ಲಿ ನಾಲ್ಕು ಗೊಂದಲ ಐದು ಗೊಂದಲ ಹತ್ತು ಗೊಂದಲ ಬರಬೇಕು ಇದರ ಜಿಲ್ಲೆಯಲ್ಲಿ ಗೊಂದಲಿಗರು ಸ್ವಲ್ಪ ಜಾಸ್ತಿ ಅಲ್ವಾ ಇದಾರೆ ಸರ್ ಜಾಸ್ತಿ ಇದಾರೆ ಸರ್ ಈಗ ನಮ್ಮ ರಾಜ್ಯದಲ್ಲಿ ನೋಡಿದಾಗ ಈ ಗೊಂದಳಿಗರ ಸಂಖ್ಯೆ ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿದೆ ಸರ್ ಎಲ್ಲಾ ಕಡೆ ಬಾಗಲಕೋಟ್ ಇದೆ ಬೆಳಗಾವಿ ಇದೆ ಹುಬ್ಬಳ್ಳಿ ಧಾರವಾಡ ಬೆಂಗಳೂರು ಗ್ರಾಮಾಂತರಗಳಲ್ಲಿ ಎಲ್ಲಾ ಕಡೆ ಇದೆ ಸರ್ ಇಲ್ಲಿ ನಂಬಲ್ಲಿ ಬಸವ ಕಲ್ಯಾಣ ಔರಾದ್ ಬೀದರ್ ಆದ್ರೆ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಕೊರಗಿದೆ ಎಲ್ಲ ಕಡಿಮೆ ಇದೆ ಸರ್ ಯಾಕಂದ್ರೆ ಈ ಸಂಪ್ರದಾಯ ಗೊಂದಲ ಹಾಡುವವರು ಕಡಿಮೆ ಆಗ್ತಾ ಇದ್ದಾರೆ ಆದ್ರೆ ಜನಸಂಖ್ಯೆ ಇರ್ತದೆ ಜನಸಂಖ್ಯೆ ಇದೆ ಸರ್ ಏನಂತ ಸರ್ ಇದರಿಂದ ಉಪಜೀವನ ಸಾಗಿಸಲಿಕ್ಕೆ ಈ ಜನಗಳಲ್ಲಿ ಸಾಧ್ಯ ಆಗ್ತಾ ಇಲ್ಲ ಅದ್ರ ಸಲುವಾಗಿ ಇದರಿಂದ ನಮಗೆ ಸಂಸಾರ ಮಾಡೋದಕ್ಕೆ ಕಷ್ಟ ಆಗ್ತದಲ್ಲ ಅಂತೇಳಿ ಈಗ ಎಜುಕೇಶನ್ ಮಾಡಿಕೊಂಡು ಬೇರೆ ಬೇರೆ ಕಾಯಕಗಳಲ್ಲಿ ತೊಡಗಿದ್ದಾರೆ ಸರ್ ಈ ಗೊಂದಳಿ ಮಾಡಿದವರ ಆರಾಧ್ಯ ದೇವರು ತುಳಜಾಪರ ಜಗದಾಂಬಾ ಭವಾನಿ ರೇಣುಕಾ ಮಾತಾ ಯಲ್ಲಮ್ಮ ಚಾಮುಂಡಿ ಮೈಸೂರು ಭಾಗದಲ್ಲಿ ಬೇರೆ ಬೇರೆ ಯಲ್ಲಮ್ಮ ಬೇರೆ ಬೇರೆ ಕಡೆ ಹಲವು ನಾಮಗಳಿಂದ ಈ ದೇವಿಯನ್ನು ಕೂಗ್ತಾರೆ ಅಂದ್ರೆ ನೀವು ಕೇವಲ ಈ ಗೊಂದಳಿ ಹಾಡನ್ನು ಮಾತ್ರ ಆಡ್ತಾರ ನಿಮ್ಮ ಸಮಾಜದವರು ಈ ಬುಡಬಿಡಿಕೆಯವರು ಅಂತ ಇರ್ತಾರೆ ಇರ್ತಾರೆ ಅವರೆಲ್ಲ ಮಾಡೋ ಕೆಲಸ ಕಾರ್ಯಗಳು ಕೂಡ ನಿಮ್ಮದೇನ ಅವ್ರವ್ರು ಬೇರೆ ಬೇರೆ ರೀತಿಯಿಂದ ಮಾಡ್ತಾರೆ ಸರ್ ಅವರು ಯಾರೋ ಗಿಳಿ ಬಲ ನೋಡ್ತಾರೆ ಯಾರು ಪಂಚಾಂಗ ನೋಡ್ತಾರೆ ಯಾರು ಬಾಂಡೆ ವ್ಯಾಪಾರ ಮಾಡ್ತಾರೆ ಯಾರು ಬೇರೆ ಬೇರೆ ಈಗ ನಾವು ಗೊಂದಳಿಗಳಂದ್ರ ಮೂಲತ ಏನಂತಂದ್ರ ಈ ಹಾಡು ಹಾಡೋದು ಕತೆ ಹೇಳೋದು ಇದು ಮುಖ್ಯವಾದ ಒಂದು ಕಾಯಕಿ ಸಮಾಜದವರು ಒಂದು ಅಲೆಮಾರಿ ಜನಾಂಗದ ಹಾಗೆ ಒಂದೊಂದು ಕಡೆಗೆ ಹೋಗಿ ಅಲ್ಲಿ ಮತ್ತೊಂದು ಕಡೆಗೆ ಇದೆ ಈಗ ಒಂದೊಂದು ನಮ್ಮ ಇದ್ದಾಗ ಎಂಟೆಂಟು ದಿವಸ ಒಂದೊಂದು ತಿಂಗಳು ಮನೆಗೆ ಹೋಗ್ತಿದ್ರು ಜೋಳ ಅಲ್ಲಿ ಸಿಗ್ತಕ್ಕಂಥ ದವಸ ಧಾನ್ಯಗಳು ಅವೆಲ್ಲ ತಕೊಂಡು ದುಡ್ಡು ಸಂಪಾದನೆ ಮಾಡ್ಕೊಂಡು ಮನೆಗೆ ತಂದು ಕೊಟ್ಟು ನಮಗೆಲ್ಲ ಬೆಟ್ಟಿಯಾಗಿ ಮತ್ತೆ ಒಂದ್ ಎರಡು ದಿವಸ ಉಳ್ಕೊಂಡು ಮತ್ತೆ ಹೋಗೋರು ಇಂಥ ಪರವರ್ತಿ ಹೊಲಗಳು ಇದ್ರು ಕೂಡ ಕೆಲವರಿಗೆಲ್ಲ ಹೊಲಗಳು ಆಸ್ತಿ ಇದ್ರು ಕೂಡ ಅವಾಗ ಏನಂದ್ರೆ ನಮ್ಮ ತಂದೆಯವ್ರು ಹೇಳ್ತಿದ್ರು ಸರ್ ನಮ್ಮ ಜಲಸಂಗಿ ಗ್ರಾಮದಲ್ಲಿ ನಮ್ಮ ತಂದೆಯವರು ಕಾಣಿಕೆ ಪಡೆದಿಂದ ಹನ್ನೆರಡು ಬಂಡಿ ಹಚ್ಚಿ ಹೋಯ್ತಿದಾರೆ ಘಾಟ್ ಹಾಟ್ ಓಹೋ ಅಂದ್ರೆ ಅಷ್ಟು ಸಿಗ್ತಾ ಇತ್ತು ಜನ ಇದನ್ನು ಮೆಚ್ಚುತ್ತಾ ಇದ್ರು ಕಾಣಿಕೆಗಳನ್ನು ಕೊಡ್ತಾ ಇದ್ರು ನಮ್ಮ ಹಿರಿಯ ಕಲಾವಿದರು ಅಥವಾ ನಮ್ಮ ಒಂದು ದೊಡ್ಡ ಕಲೆಯನ್ನು ಆರಾಧಿಸುವವರು ಅಂತ ಪ್ರೀತಿ ಮಾಡ್ತಾ ಇದ್ರು ಎಸ್ ಸರ್ ನನಗನ್ಸ್ತ ಸರ್ ಅಂದ್ರೆ ಈಗೇನಾಗಿದೆ ಯಾರು ಬಡವರು ಅವರು ಬಡವರಾಗೆ ಉಳಿತಿದ್ದಾರೆ ಈಗ ಶ್ರೀಮಂತರ ಹೊಟ್ಟೆಯಲ್ಲಿ ಬದುಕಂತ ಸಮಾಜಗಳು ಇವು ಸಣಸಣ್ಣ ಸಮಾಜಗಳಿಗೆ ಸರ್ಕಾರ ಆದ್ಯತೆ ಕೊಡಬೇಕು ಸಣಸಣ್ಣ ಸಮಾಜ ಕಲಾ ಪ್ರಕಾರವನ್ನು ಮುಂದುವರಿಸಿಕೊಂಡು ಬಂದು ಉಪಜೀವನಕ್ಕೆ ಬೇರೆ ದಾರಿಯೇ ಇಲ್ಲದಂತ ಒಂದು ಸಮಾಜ ಆದ ಕಾರಣ ಅವರಿಗೆ ಆರ್ಥಿಕ ಸಾಮಾಜಿಕ ಬೆಂಬಲವನ್ನ ಕೊಡಬೇಕು ಹೌದು ಸರ್ ಕೊಡಬೇಕು ಈಗ ಅಖಿಲ ಭಾರತೀಯ ಗೋದಳಿ ಸಮಾಜದ ಒಂದು ಸಂಘಟನೆಯನ್ನ ರಾಜ್ಯ ಮಟ್ಟದಲ್ಲಿ ಕಟ್ಟಿದಿರಿ ಈಗ ರಾಜ್ಯ ಮಟ್ಟದಲ್ಲಿ ಕಟ್ಟಿದೀವ್ ಸರ ಎಲ್ಲಾ ರಾಜ್ಯದಲ್ಲಿ ಇದೆ ಆದ್ರೆ ಏನದೆ ನಮಗೀಗ ಈಗ ದೇವರಾಜ ಕಾರ್ಪೊರೇಷನ್ ನಿಂದ ಎಲ್ಲರಿಗೆ ಸಾಲ ಸಿಕ್ಕಿದೆ ಐವತ್ತು ಸಾವಿರ ರೂಪಾಯಿ ಯಾರಿಗೆ ಲಕ್ಷ ಬೇರೆ ಬೇರೆ ಎಲ್ಲಾ ಕಡೆ ಸಾಲ ತಗೊಂಡಿವ್ ಸಣ್ಣ ವ್ಯಾಪಾರಗಳು ಮಾಡ್ತಾ ಇದಾರೆ ಯಾರು ಬಳೆ ವ್ಯಾಪಾರ ಮಾಡ್ತಾ ಇದ್ದಾರೆ ಆರ್ಥಿಕ ಚಟುವಟಿಕೆ ಮಾಡುದಕ್ಕೆ ಸಹಾಯವನ್ನ ಪಡಿತಾ ನೀವು ಬೇರೆ ಬೇರೆ ಸಮ್ಮೇಳನಗಳನ್ನು ಮಾಡುದು ಮಾಡಿದೀವಿ ಸಾಕಷ್ಟು ಸಮ್ಮೇಳನಗಳು ನಾವು ಮನವಿ ಸಲ್ಲಿದ್ದೇವೆ ಮುಖ್ಯಮಂತ್ರಿಗಳಿಗೆ ಸರ್ಕಾರದಲ್ಲಿ ಆದ್ರ ಯಾವ ಇಂಪ್ಲಿಮೆಂಟ್ ಆಗಿಲ್ಲ ಸರ್ ಯಾಕಂದ್ರೆ ಕಲಾವಿದರಿಗೆ ಒಂದು ಐದು ಸಾವಿರ ರೂಪಾಯಿ ಮಾಶನ್ ಇರಬೇಕು ಎರಡ್ ನೂರ ಐವತ್ತು ರೂಪಾಯಿ ಕೊಡ್ತಿದ್ರು ಈಗ ಎರಡ್ ಆಗಿದೆ ಈಗ ಈ ಸಮಾಜದ ಸಂಘಟನೆ ನೀವಿದ್ದೀರಿ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಆಗಬಹುದೇನಂತ ಇಲ್ಲ ಪ್ರಯತ್ನ ಸಂಘಟನೆದಿಂದ ಆಗೋದ್ಕಿಂತ ಸಂಘಟನೆ ಮಾಡ್ತಕ್ಕಂಥ ಪ್ರವೃತ್ತಿ ಉಳ್ಳವರು ಅಧಿಕಾರದಲ್ಲಿ ಇರ್ಬೇಕು ನನ್ನ ಅನಿಸಿಕೆ ಯಾಕಂದ್ರೆ ಈಗ ಅಲೆಮಾರಿ ಅಂದ್ರೆ ಅಲೆಮಾರಿ ಮಂತ್ರಿ ಆಗಿದ್ರು ಅಂತಂದ್ರೆ ಅವ್ರ ಅಲೆಮಾರಿ ಬಳಿ ಕಾಳಜಿ ಇರ್ತೇವೆ ಪ್ರತಿಯೊಂದು ಸಮಾಜದ ವ್ಯಕ್ತಿ ಆ ಸಮಾಜ ಪ್ರಗತಿ ಆಗಬೇಕಂದ್ರೆ ಆ ಸಮಾಜದ ವ್ಯಕ್ತಿಗೆ ಒಂದು ಅಧಿಕಾರ ಗುರುತಿಸಬೇಕು ಅಧಿಕಾರದಲ್ಲಿ ಅಂದ್ರೆ ಈಗ ಸಿದ್ದರಾಮಯ್ಯ ಅವರೇ ಈ ರೀತಿಯಾಗಿ ಒಂದು ರೀತಿಯಲ್ಲಿ ಜಾಗೃತಿಯ ಸಂದೇಶವನ್ನ ಎಲ್ಲಾ ಕಡೆಗೂ ನೀವು ಹರಡ್ತೀರಿ ನಿಮ್ಮ ಸಮುದಾಯದಲ್ಲಿ ಈಗ ಆರ್ಥಿಕವಾಗಿ ಸಾಮಾಜಿಕವಾಗಿ ಈ ಸೌಲಭ್ಯಗಳನ್ನೆಲ್ಲ ಪಡೆದು ಮೇಲೆ ಬಂದಿದ್ದಾರೆ ಆರ್ಥಿಕವಾಗಿ ಸಬಲರಾಗಿದ್ದಾರೆ ಅಂತ ಅನಿಸ್ತದ ಇಲ್ಲ ಸರ್ ಕೆಲವರು ಆಗಿದ್ದಾರೆ ಸರ್ ಯಾರು ಮನೆ ತಂದ ಮೊದಲಿಂದ ಪರಂಪರೆಯಾಗಿ ದುಡ್ಡು ಸಂಪಾದನೆ ಬಂದವರು ಹಿರಿಯರ ಆಸ್ತಿ ಆಸ್ತಿ ಬಂದವರು ಇರಬಹುದು ಸರ್ ಕೆಲವರು ಇನ್ನು ಕೂಡ ಬಡತನ ಕೆಳಗಿನೇ ಇದ್ದಾರೆ ಕೆಳಗನೇ ಆ ಇವರಿಗೆ ಸಂವಿಧಾನಾತ್ಮಕವಾಗಿ ನಾಮೆಡಿಕ್ ಅಂಡ್ ಸ್ವಮಿನಾಮಿಡಿಕ್ ಎಸ್ ಎನ್ ಟಿ ಅಂತ ಹೇಳ್ತಾರೆ ರಾಜ್ಯ ಸರ್ಕಾರ ಇದರ ಬಗ್ಗೆ ಕಾಳಜಿ ವಹಿಸ್ಬೇಕು ಸರ್ ಇವರಿಗೆ ಪ್ರಾತಿನಿಧ್ಯ ಕೊಡಬೇಕು ಅವ್ರು ಕೊಟ್ಟಾಗ ಅವ್ರ ಅಭಿವೃದ್ಧಿ ಮಾಡ್ಲಾಕ ಸಾಮಾಜಿಕ ನ್ಯಾಯ ಸಿಗಬೇಕು ಸಾಮಾಜಿಕ ನ್ಯಾಯದಿಂದ ನಾವು ವಂಚಿತ ಆಗ್ತಾ ಇದೀವಿ ಸರ್ ಈಗ ಸಿದ್ದರಾಮಯ್ಯ ಕೇವಲ ನೀವು ಈ ರೀತಿಯಾಗಿ ಒಂದು ಗೋಂದಳಿ ಹಾಡುಗಳನ್ನು ಹಾಡುವ ಕಲಾವಿದರಲ್ಲ ನೀವು ಬಹುಮುಖ ಪ್ರತಿಭೆ ಒಂದು ರೀತಿಯಲ್ಲಿ ನಿಮ್ಮನ್ನು ಆಕರ್ಷಿಸಿದ್ದು ಈ ಒಂದು ಕಲಾ ಪ್ರಕಾರ ಒಂದು ಕಡೆ ಆದರೆ ಇನ್ನೊಂದು ಕಡೆಯಲ್ಲಿ ನೀವು ರಾಜಕೀಯದಲ್ಲಿ ಅಥವಾ ಸಹಕಾರ ಕ್ಷೇತ್ರದಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದೀರಿ ಜೊತೆಗೆ ಒಂದು ಸಾಂಸ್ಕೃತಿಕ ವ್ಯಕ್ತಿ ಬೇರೆ ಬೇರೆ ಈ ಒಂದು ಹಾಡುಗಳನ್ನು ಹಾಡೋದು ಸ್ವರಚಿತ ಕವನಗಳು ನಿಮ್ಮ ತಂದೆಯವರು ಕೂಡ ತುಂಬಾ ಒಳ್ಳೆಯ ಕವನಗಳನ್ನು ಬರೆದು ಸ್ವತಃ ಕವನಗಳನ್ನು ಬರೆದು ಬೇರೆ ಬೇರೆ ಭಾಷೆಗಳಲ್ಲಿ ಬರೆದನ್ನು ಕೂಡ ಹಾಡ್ತಾರೆ ಅವರ ತಂದೆಯವರ ಕೆಲವು ಕವನಗಳು ಗೊತ್ತಿದೆ ನಿಮಗೆ ಗೊತ್ತಿದೆ ಹಾಡುಗಳು ಹಾಡ್ತಿದ್ರೆ ಯಾವುದು ಅದು ಬಹಳಷ್ಟು ಸರ್ ಈಗ ಒಂದು ಸಣ್ಣ

ಕಾಂತವಿದುವೇನೋ ವೇಣಿದೂರಮಣ ಬೇಡಿದೆಲ್ಲ ಕುಡುವೆ ನಂದು ಬೇಡಿದೆಲ್ಲ ಕುಡುವೆ ನಂದು ಕೋಡಿವಾದ ವಾದ ಇರುವುದು ನಿಮದು ಬೇಡಿದೆಲ್ಲ ಕುಡುವೆ ನಂದು ಕೋಡಿವಾದ ವಾದ ಇರುವುದು ನಿಮ್ಮದು ಪ್ರಿಯವಿದುವೇನೋ ಕಾಂತವಿದುವೇನೋ ವೇಣಿ ದೂರ ಘಾತಕ ಮುನಿಯಾನೊಬ್ಬ ಫಾಸಿ ಮಾಡಿ ಹೋದಾನೆಂದು ತಿಳಿ ವಾದು ಪ್ರಿಯ ವಿದ ಕಾಂತವಿದೇನಿದೂರಮಣ ವಾಗ್ಮರವ್ರೆ ಈಗ ಈ ರೀತಿ ತಂದೆಯವರು ಹಾಡಿದ ಕವನಗಳನ್ನು ನೀವು ಬಹಳ ಚೆನ್ನಾಗಿ ಹಾಡ್ತಾ ಇದ್ದೀರಿ ಹಾ ಸರ್ ನೀವೇ ಸ್ವಂತ ಏನಾದ್ರೂ ಬರೆದ ಹಾಡಿದ್ದೇನೆ ಸ್ವಂತ ಏನು ಹಾಡಿಲ್ಲ ಸರ್ ಅವರದನ್ನೇ ನೀವು ಮುಂದುವರ್ಸ್ಕೊಂಡು ಹೋಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್ ನಿಮ್ಮ ಹವ್ಯಾಸ ಏನಿದೆ ಬೇರೆ ನನ್ನ ಹವ್ಯಾಸ ಸರ್ ಆಧ್ಯಾತ್ಮಿಕ ಮೇಘದಲ್ಲಿ ಹಾಡೋದು ಕತೆ ಹೇಳೋದು ಜನರ ಮಧ್ಯದಲ್ಲಿ ಕೂಡೋದು ಸಹಕಾರ ಕ್ಷೇತ್ರದಲ್ಲಿ ಕೂಡ ನೀವು ಕೆಲಸ ಮಾಡಿದ್ರಿ ಸಕ್ಕರೆ ಕಾರ್ಖಾನೆ ಸದಸ್ಯರಾಗಿ ಈಗನೂ ಇದ್ದೀನಿ ಸರ್ ಈ ಪ್ರೆಸೆಂಟ್ ಕೂಡ ನಾನು ಇದ್ದೀನಿ ಸರ್ ಯಾವ ನಾರಂಜ ಸಹಕಾರ ಸಕ್ಕರೆ ಕಾರ್ಖಾನೆ ನಿರ್ದೇಶಕನಾಗಿದ್ದೀನಿ ಸರ್ ನೀವು ಏನು ಮಾಡ್ತೀರಿ ಅದರಲ್ಲಿ ಏನು ಏನಿಲ್ಲ ನಿರ್ದೇಶಕರಂದ್ರೆ ರೈತರಿಗೆಲ್ಲ ಸಹಾಯ ಮಾಡೋ ಹೌದು ಸರ್ ಕಬ್ಬು ಹಾಕ್ಸೋದು ಅವರಿಗೆಲ್ಲ ಈಗ ನಮಗೆಲ್ಲ ಯಾರ್ಯಾರು ಪರಿಚಯ ಇರ್ತಾರ ನಮ್ಮ ಭಾಗದಲ್ಲಿ ಅವ್ರದ್ದೆಲ್ಲ ಕಬ್ಬು ಹಾಕ್ಸೋದು ಅವ್ರಿಗೆ ಸಮಯದಲ್ಲಿ ದುಡ್ಡು ಇಸ್ಕೊಡೋದು ಹಿಂಗೆಲ್ಲ ನಮ್ಮ ಅಧ್ಯಕ್ಷರ ಮತ್ತೆ ಅನುಮತಿ ಮೇರೆಗೆಲ್ಲ ನೀವು ಅಲೆಮಾರಿ ಅರೆ ಅರೆ ಅಲೆಮಾರಿ ಅಭಿವೃದ್ಧಿ ಮಂಡಳಿಯ ನಾಮನಿರ್ದೇಶ ಸದಸ್ಯರಾಗಿ ಕೆಲಸ ಸಾಕಷ್ಟು ಕಡೆ ಕೆಲಸನೂ ಮಾಡಿದ್ದೀನಿ ಸರ್ ನಮ್ಮ ಬೀದರ್ ಜಿಲ್ಲೆಗೂ ಕೂಡ ಎರಡು ಕೋಟಿ ಅನುದಾನವನ್ನು ನಾನು ಕೊಟ್ಟಿದ್ದೀನಿ ಸರ್ ಗುಲ್ಬರ್ಗದಲ್ಲಿ ಭೀ ಕೊಟ್ಟಿವಿ ಬೆಳಗಾವದಲ್ಲಿ ಕೊಟ್ಟಿವಿ ಧಾರವಾಡದಲ್ಲಿ ಕೊಟ್ಟಿವಿ ನಿಮ್ಮ ಅವಧಿಯಲ್ಲಿ ಅವಧಿಯಲ್ಲಿ ಸರ್ ಎಲ್ಲೆಲ್ಲಿ ಏನೇನು ಇದೆ ಅದೆಲ್ಲ ಕೊಟ್ಟಿವಿ ಸರ್ ಈ ತಳಮಟ್ಟದ ಒಂದು ರಾಜಕೀಯ ವ್ಯವಹಾರದಲ್ಲಿ ನೀವು ನಿರತರಾಗಿರ್ತಕ್ಕಂಥ ಪಂಚಾಯತಿ ಮಟ್ಟದಲ್ಲಿ ಪಂಚಾಯತಿ ಸದಸ್ಯ ಕೂಡ ನಾನು ಆಗಿದ್ದೆ ಯಾವ ಪಂಚಾಯತಿ ರಾಮಕೃಷ್ಣ ಅಂತ ಅಂತಿದೆ ಸರ್ ಜಲಸಂಖ್ಯಲ್ಲಿ ಆ ಶೆಡೋಳಕ್ಕೆ ನಮ್ಮ ಮನೆಯವರು ಕೂಡ ಒಂದು ಅವಧಿಗೆ ಸದಸ್ಯರಾಗಿದ್ರು ನಾನು ಕೂಡ ಒಂದೇ ಮನೆ ಇದ್ರು ಕೂಡ ಜನರು ಹೇಳ್ತಿದ್ರು ಏನ್ರಿ ಅವ್ರ ಗೊಂದಲಗಿಯರು ಒಂದೇ ಮನೆ ಇದೆ ಅವ್ರು ಹೆಂಗ್ ಸದಸ್ಯರಾಗ್ತಾರೆ ಅಂತಿದ್ರು ಆದ್ರೆ ಜನಾಭಿಪ್ರಾಯ ಜನರ ಮೆಚ್ಚುಗೆ ಜನರ ಆಶೀರ್ವಾದದಿಂದ ನಾನು ಆಗಿದ್ದೀನಿ ನನ್ನ ಮನೆಯವರು ನಮ್ಮ ಹೆಂಡತಿವರು ನೀವು ಹೇಳೋ ಪ್ರಕಾರ ಒಂದು ಜನಪರವಾಗಿ ಕೆಲಸ ಮಾಡುವುದು ಸಮಾಜದಲ್ಲಿ ನೆಲೆಯಲ್ಲಿ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ಈಗ ಶುಗರ್ ಫ್ಯಾಕ್ಟ್ರಿಗೆ ಅಂದ್ರೆ ಈಗ ನಮ್ಮ ಸನ್ಮಾನ್ಯ ರಾಜಶೇಖರ್ ಬಿ ಪಾಟೀಲ್ ಅವರು ಕೂಡ ನಮಗೆ ಸಹಾಯ ಮಾಡಿ ಗುರುತಿಸಿ ಇವತ್ತೇನಂದ್ರೆ ಅಲ್ಲಿ ಆ ಫ್ಯಾಕ್ಟ್ರಿಗೆ ನನಗೆ ಚುನಾವಣೆ ನಿಲ್ಲಿಸಿದ್ದಾರೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾ ಅಭಿನಂದನೆ ಸಲ್ಲಿಸಲೇಬೇಕು ಯಾಕಂದ್ರೆ ಒಂದು ಈ ರೀತಿ ಸಹಕಾರ ಕ್ಷೇತ್ರಕ್ಕೆ ನಿಮ್ಮನ್ನು ಆಕರ್ಷಿಸುವಂತೆ ಮಾಡಿದವರು ಅವರು ಎಸ್ ಅಲ್ವಾ ಎಸ್ ಈಗ ಈ ಒಂದು ಗೋಂದಳಿ ಹಾಡು ಇದು ನಶಿಸುತ್ತಿದೆ ಕಲೆ ಎಲ್ಲರೂ ಹೇಳ್ತಾರೆ ಏನಿದೆ ಸರ್ ಇವ್ರಿಗೆ ಕಲಿಕಾ ಕೇಂದ್ರಗಳು ಬೇಕು ಈಗ ಜಿಲ್ಲೆ ಒಂದು ಕಲಿಕಾ ಕೇಂದ್ರ ನಾ ಸರ್ಕಾರಕ್ಕೆ ಸಾಕಷ್ಟು ಹಾಡು ಕಲಿಕಾ ಕೇಂದ್ರ ಕಲಿಕಾ ಕೇಂದ್ರ ಒಂದ್ ಜಿಲ್ಲಾ ಮಟ್ಟದಲ್ಲಿ ತಾಲೂಕಾ ಮಟ್ಟದಲ್ಲಿ ಹೆಂಗದ್ರೆ ಈಗ ಈಗ ಹಾರ್ಮೋನಿಯಂ ತಬಲಾ ಇವ್ರಿಗೆ ಕಲಿಸ್ಲಕ್ಕೆ ಎಲ್ಲ ಸಂಗೀತ ಶಾಲೆಗಳನ್ನ ತೆಗೆದಿದ್ದಾರೆ ಹಂಗೆ ಈ ಗೋಂದಳಿ ಶಾಲೆಗಳನ್ನ ಓಪನ್ ಮಾಡಬೇಕು ಜಿಲ್ಲೆಗೆ ಒಂದಾದ್ರು ಓಪನ್ ಮಾಡಿದಾಗ ಅಲ್ಲಿ ಒಂದು ನಡೀತದೆ ಒಂದು ಕಾಲೇಜ್ ಆಗಲಿ ಅಥವಾ ಹಾಡುವಂತ ಕಲಾವಿದರನ್ನ ಬೇರೆ ಬೇರೆ ಉತ್ಸವಗಳಲ್ಲಿ ಅಥವಾ ಕಾರ್ಯಕ್ರಮಗಳಿಗೆ ಆಹ್ವಾನಿಸಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುವುದು ಕೊಡಬೇಕು ಕೊಟ್ಟಿದ್ದಾರೆ ಸರ್ ಕೆಲವೊಂದು ಸಾರಿ ಕೊಟ್ಟಿದ್ದಾರೆ ಮೆರವಣಿಗೆಯಲ್ಲಿ ಬಸವ ಉತ್ಸವ ಇರಬಹುದು ಬೀದರ್ ಉತ್ಸವ ಇರ್ಬೋದು ಬೀದರ್ ಉತ್ಸವ ನಾನೇ ಸೆಲೆಕ್ಟ್ ಮಾಡಿದ್ರೆ ಹೋಗಿದ್ದೆ ಸಾಕಷ್ಟು ಕಡೆ ಆದ್ರೆ ದೊಡ್ಡ ದೊಡ್ಡ ಕಾರ್ಯಕ್ರಮ ಹಂಪಿ ಉತ್ಸವದಲ್ಲಿ ಹೋಗಿದೆ ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇನೆ ಸರ್ ನಿಮಗೆ ಈ ಒಂದು ಜನಪದ ಕಲಾ ಪ್ರಕಾರದಲ್ಲಿ ದುಡಿದದಕ್ಕೆ ಏನು ಪ್ರಶಸ್ತಿ ಗೌರವಗಳು ಬಂದಿವೆ ಬಂದಿವೆ ಸರ್ ಸಾಕಷ್ಟು ಪ್ರಶಸ್ತಿ ಪ್ರಶಸ್ತಿಗಳು ಒಂದು ನೂರು ಪ್ರಶಸ್ತಿಗಳು ಯಾವ್ದಾವ್ ಸರ್ ಮಹಾರಾಷ್ಟ್ರದಲ್ಲಿ ಹೋಗಿದ್ದೀನಿ ಕರ್ನಾಟಕದ ಆಂಧ್ರ ಪ್ರದೇಶದಲ್ಲಿ ಹೋಗಿದ್ದೀನಿ ದೆಹಲಿದಲ್ಲಿ ಕೂಡ ಮಾಡಿದ್ದೀನಿ ಎಲ್ಲಾ ಕಡೆ ಕಾರ್ಯಕ್ರಮ ಕೊಟ್ಟಿನಿ ಬೆಂಗಳೂರದಲ್ಲಿ ಕೊಟ್ಟಿದ್ದೀನಿ ಈಗ ಅದನ್ನು ಕೊಡ್ತೀನಿ ನಿಮ್ಮ ಒಂದು ಸೇವೆಯನ್ನು ಕೇವಲ ನಮ್ಮ ರಾಜ್ಯದಲ್ಲೇ ಬೇರೆಯವರು ಕೂಡ ಗುರುತಿಸಿಕೊಂಡು ಗೌರವನ್ನ ಹಾ ಡಾಕ್ಟರೇಟ್ ಕೂಡ ನನಗೆ ದೆಹಲಿಯಲ್ಲಿ ಏನಂತಂದ್ರೆ ಎಂಪರಿಯರ್ ಸೊಸೈಟಿ ಅಂತ ಹೇಳಿ ಅಂತಕ್ಕಂಥದ್ದು ಒಂದು ಎಜುಕೇಶನ್ ಸೊಸೈಟಿಯವರು ಪಾಂಡಿಚೇರಿಯಲ್ಲಿ ಕರೆಸಿ ಏನಂದ್ರೆ ಡಾಕ್ಟರೇಟ್ ನನಗೆ ಅವಾರ್ಡ್ ಕೂಡ ಕೊಟ್ಟಿದ್ದಾರೆ ಈ ಕ್ಷೇತ್ರದಲ್ಲಿ ಮಾಡಿದ ಸಾಧನೆಗಾಗಿ ಒಂದು ಗೌರವ ಪುರಸ್ಕಾರ ಎಸ್ ಸರ್ ಆರ್ಟ್ ಮತ್ತು ಸಮಾಜ ಸೇವೆ ಹ ಕಲಾವಿದ ಮತ್ತೆ ಸಮಾಜ ಸೇವೆಯನ್ನು ಗುರುತಿಸಿ ಕೊಟ್ಟಿದ್ದಾರೆ ಈಗ ನಮ್ಮ ಯುವಕರು ಇದ್ರತ್ತ ಒಲವು ತೋರಿಸ್ತಾ ಇಲ್ಲಲ್ಲ ಏನ್ ಮಾಡಬಹುದು ಸರ್ ನಮ್ಮ ಯುವಕರಿಗೆ ಮೊದಲು ಸಂಸ್ಕಾರ ಮನೆಯಲ್ಲಿ ಬೇಕು ಸರ್ ಈಗ ಏನಾಗಿದೆ ಸರ್ ಈ ಇತ್ತೀಚಿನ ಪಾಶ್ಚಿಮಾತ್ಯ ಸಂಸ್ಕೃತಿ ನಮಗೆಲ್ಲ ತಿಂದ್ಬಿಟ್ಟಿದೆ ಸರ್ ಈಗ ಯಾವುದೋ ಮೊಬೈಲ್ ಬಂದಿದೆ ಯಾವುದಕ್ಕೂ ಇತಿಮಿತಿ ಇಲ್ಲ ಆದ್ರೆ ನೀವು ಈ ಒಂದು ಕ್ಷೇತ್ರದಲ್ಲಿ ದುಡಿದಿದ್ದಕ್ಕಾಗಿ ಆಕಾಶವಾಣಿಯ ಒಂದು ಜಾನಪದ ಕಲಾವಿದರ ಆಗಿ ಗುರುತಿಸಿಕೊಂಡು ಈಗ ಕಾರ್ಯಕ್ರಮಗಳನ್ನು ಕೂಡ ನೀಡ್ತಾ ವಿಚಾರ ಬಹಳ ಸಂತೋಷ ಸರ್ ಯಾಕಂದ್ರೆ ಸುಮಾರು ಈಗ ಹತ್ತು ಹದಿನೈದು ವರ್ಷದಿಂದ ನಾವು ಕಾರ್ಯಕ್ರಮ ಕೊಡ್ತೀವಿ ಸರ್ ಹೌದು ಯಾಕಂದ್ರೆ ಈ ಕಲೆಯನ್ನು ಪ್ರಸ್ತುತಪಡಿಸುವಂತ ತಂಡಗಳು ಬಹಳಷ್ಟು ಕಡಿಮೆ ಆಗ್ತಾ ಇದೆ ಸಂದರ್ಭದಲ್ಲಿ ಆಕಾಶವಾಣಿಯಲ್ಲಿ ನಿಮ್ಮದೇ ಒಂದು ತಂಡ ಇದೆ ಹೌದು ಸರ್ ನಮ್ಮದು ಗೊಂದಳಿ ಸಮಾಜ ಸಮ್ಮೇಳನಗಳು ಆದಾಗ ತೊಂಬತ್ತೇಳರಲ್ಲಿ ಕೂಡ ಆಕಾಶವಾಣಿಯಲ್ಲಿ ಪ್ರಸಾರ ಆಯ್ತು ಸರ್ ಎರಡು ಸಾವಿರ ಒಂದರಲ್ಲಿ ಜಲಸಿಂಗಿ ಗ್ರಾಮದಲ್ಲಿ ಕೂಡ ಆಯಿತು ಯಾವಾಗಲೂ ನಮ್ಮ ಒಂದು ಒಂದು ಸಮಾಜಕ್ಕೆ ಹಿಂದುಳಿದ ನಮ್ಮ ವರ್ಗಕ್ಕೆ ಏನಂದ್ರೆ ಆಕಾಶವಾಣಿಯ ಸಹಾಯ ಸಹಕಾರ ನಮಗೆ ಇದೆ ಸರ್ ತಮ್ಗೆಲ್ಲರಿಗೂ ನಾ ಅಭಿನಂದನೆ ಹೇಳ್ತೀನಿ ಸರ್ ಆದರೆ ಈಗ ವಾಗ್ಮಾರೇ ಈ ಒಂದು ಕಲಾ ಪ್ರಕಾರವನ್ನ ನೀವು ಉಳಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತೀರಿ ಸರ್ ಯುವಕರನ್ನು ಆಕರ್ಷಿಸಲಿಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರಿ ಹೌದು ಸಾರ್ವಜನಿಕರು ಅಥವಾ ನಾಗರಿಕರು ನಿಮ್ಮೊಟ್ಟಿಗೆ ಹೇಗೆ ಸ್ಪಂದನೆಯನ್ನು ಕೊಡಬೇಕಂತ ನೀವು ಬಯಸ್ತೀರಿ ಸರ್ ಸಾರ್ವಜನಿಕರು ಒಳ್ಳೆ ರೀತಿಯಿಂದ ಹೇಳಿದ್ರೆ ಬಯಸ್ತಾರೆ ಅವರೆಲ್ಲ ಮಹತ್ವ ಕೊಡ್ತಾರೆ ಕೇಳ್ತಾರೆ ಒಂದು ಕಿವಿಲಿನ ಕೇಳಿ ಒಂದು ಕಿವಿಲಿ ಬೀಳ್ತಾರೆ ಆದರೆ ನಾವು ಕೃತ್ಯದಲ್ಲಿ ಕಾರ್ಯರೂಪದಲ್ಲಿ ನಾವು ಚೇಂಜ್ ಆಗಬೇಕು ಮನುಷ್ಯನ ಜನ್ಮದಲ್ಲಿ ನಾವು ಈಗ ಹೇಳ್ತೀವಿ ಶಾಸ್ತ್ರ ಹೇಳ್ತೀವಿ ನಾವು ಹಾಗೆ ಮಾಡಬೇಡಿ ಅದನ್ನ ನಾವೇ ಮಾಡುದು ನಾವು ನಂಬಲ್ಲಿ ಆ ಗುಣಗಳು ಇರಬೇಕು ನಾವು ಇನ್ನೊಬ್ಬರಿಗೆ ಹೇಳ್ತೀವಂದ್ರೆ ನಾವು ನಡವಳಿಕೆ ನಮ್ದು ಸುದ್ದಾಗಿರ್ಬೇಕು ನಾನೇ ಸರಿ ಇಲ್ಲ ಅಂದಮೇಲೆ ನಾನು ಬೇರೆಯವರಿಗೆ ಏನು ಹೇಳುವಂತ ನೈತಿಕ ಹಕ್ಕ ಇರೋದಿಲ್ಲ ಈಗ ಏನಾಗಿದೆ ಒಂದು ದೇವಿಯ ಒಂದು ಆರಾಧನೆ ದೇವಿಯ ಒಂದು ಶಕ್ತಿ ಆ ಶಕ್ತಿ ಪೀಠ ಇರುವುದರಿಂದ ಇವೆಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ ಸರ್ ನಾವೆಲ್ಲರೂ ಮಾನವರು ಮಾನವ ಕುಲದವರು ಎಲ್ಲರೂ ಏನಂದ್ರೆ ನಾವು ದೇವಿಗೆ ನಮ್ಮ ತಾಯಿ ತಂದಿಗೆ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಎಲ್ಲರಿಗೆ ಗೌರವ ಕೊಟ್ಟು ನಾವು ಹೆಂಗ ನಡಿಬೇಕು ಜೀವನ ಸಾಗಿಸಬೇಕು ಈ ಜನ್ಮ ಸಾರ್ಥಕ ಮಾಡ್ಕೋಬೇಕಾದ್ರೆ ನಾವು ಒಳ್ಳೆ ಮಾರ್ಗದಲ್ಲಿ ಸಾಗಬೇಕು ನಿಜ ಯಾಕಂದ್ರೆ ನಾವು ನಡೆಸಿಕೊಂಡು ಆಚಾರವನ್ನ ಮೈಗೂಡಿಸಿಕೊಂಡು ವಿಚಾರವನ್ನ ಹೇಳಬೇಕಾಗ್ತದೆ ಸರ್ ತಮಗೂ ಧನ್ಯವಾದ ಹೇಳ್ತೇನೆ ಇನ್ನೊಂದು ಹಿಂದಿಯಲ್ಲಿ ಒಂದು ಯಾಕಂದ್ರೆ ಕೆಲವರಿಗೆ ಕನ್ನಡ ಹಿಂದಿ ಗುರುಗಳು ಏನ್ ಹೇಳ್ತಾರೆ ಮನ್ಕೆ ಮಾಲಾ ಜಪ್ರಾಹೋ ರಕ್ಕೆ ತುಜುಕೋ ಸಾಮನೇ मन के माला जपरा हो रखे तुझको सामने खुदा हमारे सामने है और हम ही खुदा के सामने दुनिया आखिरत की है वो आशकों के सामने ಅರಜು ಕ್ಯಾ ಲೇಖೆ ನಿಖಲಿ ರಕ್ಕೆ ತುಜುಕೋ ಸಾಮನೆ ಅಂದ್ರೆ ನಮ್ಮ ಹಿರಿಯರು ನಮ್ಮ ಮುತ್ತದರು ತಾತಾದರು ಏನು ಒಯ್ಯುದಿಲ್ಲ ನಾವು ಏನು ಒಯ್ಯೋದಿಲ್ಲ ನಾವು ಜೀರೋ ಇದ್ದೀವಿ ನಮ್ಮ ಜೀವನ ಇರೋ ತನಕ ಎಲ್ಲರ ಜೊತೆ ಒಳ್ಳೇದಾಗಿರಬೇಕು ಒಳ್ಳೇದಾಗಿ ಏನಂದ್ರೆ ನಾವು ನಡ್ಕೊಂಡು ಹೋಗಬೇಕು ಮಾತನ್ನು ಮಾತನ್ನ ಈ ಹಾಡಿನ ಮೂಲಕ ಹೇಳ್ತಾರೆ ಸರ್ ಅಂದ್ರೆ ಬದುಕು ನಶ್ವರವಾಗಿರ್ತಕ್ಕಂಥದ್ದು ಇದನ್ನು ಪ್ರದರ್ಶನ ಮಾಡಬಾರದು ದರ್ಶನದ ಪ್ರಾಪ್ತಿಯನ್ನು ಕೊಡಬೇಕು ಈ ಜೀವನಕ್ಕೆ ಒಂದು ಮೌಲಿಕವಾಗಿರ್ತಕ್ಕಂಥ ಜೀವನವನ್ನು ಬದುಕನ್ನು ಸಾರ್ಥಕಗೊಳಿಸಬೇಕಾಗಿದ್ರೆ ಈ ರೀತಿಯ ಜನಪದ ಕಲಾ ಪ್ರಕಾರಗಳಲ್ಲಿ ಅಂಶಗಳನ್ನು ನಾವು ಮೈಗೂಡಿಸಿಕೊಂಡು ನಮ್ಮ ಜೀವನವನ್ನು ಸಾಗಿಸಬೇಕು ಅನ್ನೋದೇ ಸಂದೇಶ ಅಲ್ವಾ ಈಗ ಈ ರೀತಿಯಾಗಿ ಒಂದು ಕಲಾ ಪ್ರಕಾರವನ್ನು ದುಡಿಸಿಕೊಂಡು ಹೋಗ್ತಾ ಇದ್ದೀರಿ ನಾಗರಿಕರು ಕೂಡ ನಿಮ್ಮೊಟ್ಟಿಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ಆಧುನಿಕ ತಂತ್ರಜ್ಞಾನದ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಈಗ ಗೊಂದಲಿಗರು ಕೂಡ ಬದಲಾಗಬೇಕಾಗಿದೆ ನಮ್ಮ ಪರಿಕರಗಳನ್ನ ನಮ್ಮ ಪೋಷಕ ಡ್ರೆಸ್ ಗಳನ್ನ ಇದನ್ನೆಲ್ಲ ಒಂದು ಉತ್ತಮ ರೀತಿಯಲ್ಲಿ ಮಾಡಿದ್ರೆ ಆಕರ್ಷಣೀಯವಾಗಿ ಪ್ರಸ್ತುತ ಸಾಧ್ಯ ಇಲ್ವಾ ಈಗ ಸಾಧ್ಯ ಇದೆ ಸರ್ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಮಾಡ್ತಾ ಇದ್ದಾರ ಅಂದ್ರೆ ಹೆಚ್ಚು ಹಾಸ್ಯಾಸ್ಪದಗಳಿಗೆ ಸರ್ ಈಗ ಯಾಕಂದ್ರೆ ಇದಕ್ಕೊಂದು ಮಾರ್ಗದಲ್ಲಿ ಹೋಗಬೇಕಾದ್ರೆ ಒಂದು ದಾರಿ ಹಿಡ್ಕೊಂಡು ಹೋಗ್ಬೇಕಾಗ್ತದೆ ಒಂದು ಕತೆ ಒಂದು ಕಾದಂಬರಿ ಒಂದು ಯಾವುದೇ ಇತಿಹಾಸ ಹಿಸ್ಟ್ರಿ ಇಸ್ ದ ಪಾಸ್ಟ್ ರಿಕಾರ್ಡ್ಸ್ ಆಫ್ ಇವೆಂಟ್ಸ್ ಆದ ಘಟನೆ ಬಗ್ಗೆನೇ ನಾವು ಹೇಳಬೇಕು ಇದನ್ನು ವೈಭವೀಕರಿಸಿ ಹೇಳುವಂಗಿಲ್ಲ ವೈಭವೀಕರಿಸಿ ಮಾಡ್ತಾರಲ್ಲ ಸಿನಿಮಾದಲ್ಲಿ ಈಗ ಸಿನಿಮಾ ರಂಗದಲ್ಲಿ ಮಾಡ್ತಾರೆ ಪಾತ್ರಧಾರಿಗಳು ಅಷ್ಟೇ ಸಿಂಪಲ್ ಆಗಿ ಅದೇ ಗೋಂದಳಿ ಹಾಡುಗಳಲ್ಲಿ ಆ ರೀತಿ ಮಾಡಬಹುದಾ ಮಾಡಬಹುದು ಸರ್ ಈಗ ರಾಜನ ಪಾತ್ರ ಬಂದಾಗ ರಾಜನ ಪೋಷಕ ಹಾಕೋತಾರೆ ಸನ್ನಿವೇಶಕ್ಕೆ ತಕ್ಕಂತೆ ಮಾತಾಡ್ತಾರೆ ರಾಜ ಮಾತಾಡುವಾಗ ರಾಜ ಯಾವ ರೀತಿ ಮಾತಾಡಬೇಕು ಆ ರೀತಿ ಮಾಡ್ತಾನೆ ಪ್ರಧಾನಿ ಯಾವ ರೀತಿ ಮಾತಾಡಬೇಕು ಆದರೆ ಇದು ಹಾಡಿನ ಸ್ವರೂಪದಲ್ಲಿ ಇದ್ದಾಗ ಹಾಡು ಹೇಳ್ತಾ ಇರುವಾಗಲೇ ಪ್ರಸ್ತುತ ಈಗ ಈಗ ರಾಜನ ರಾಜನ ಬಂದು ಪ್ರಧಾನಿ ಈಕ ನೋಡಿ ತೊಕೋರ ತರ ರಾಜ ಬರದ ಕೊಟ್ಟ ಪತರ ಈಕ ನೋಡಿ ತೊಕೋರೋ ತರಾ ರಾಜ ಬರದ ಕೊಟ್ಟ ಪತರ ಹನ್ನೆರಡು ಸಾವಿರ ದಂಡ ತಯಾರ ಸರ್ವರ ಕೈದೊಳಗೆ ಹತಿಯಾರ ಈಕ ನೋಡಿ ತೊಕೋರೋ ತರ ರಾಜ ಬರದ ಕೊಟ್ಟ ಹುಕುಮೇತ ಇದೆ ರಾಜ ಬೋಲೆ ದಲ್ ಹಲೆ ಗರೀಬ್ ಬೋಲೆ ದಾಡಿ ಬೀಸಿನ ಹಲೆ ಅಂದ್ರೆ ಒಬ್ಬ ರಾಜ ಕುಂತ ಹೇಳ್ತಾನಂದ್ರ ಊರು ಕೇಳ್ತದ ದೇಶ ಕೇಳ್ತದ ಒಬ್ಬ ಸಾಮಾನ್ಯ ಮನುಷ್ಯ ಹೇಳ್ತಾನಂದ್ರ ಅವನು ಕೂದಲು ಅಳಿಗಳಾಗಿಲ್ಲ ಅಂತ ಶಾಸ್ತ್ರ ಹೇಳ್ತಾವ ಅಂದ್ರೆ ಈ ರೀತಿಯಾಗಿ ಹೇಳುವಾಗ ಪ್ರಸ್ತುತ ಪಡಿಸುವಾಗ ಆ ಪೋಷಕನಲ್ಲಿ ಬಂದಾಗ ಅದಕ್ಕೆ ಒಂದು ಮೆರುಗು ಇರ್ತದೆ ಎಸ್ ಅಲ್ವಾ ಇದು ಹೆಚ್ಚಾಗಿ ಹಗಲನ್ನು ಹೊತ್ತಿನಲ್ಲಿ ಪ್ರದರ್ಶನ ಕೊಡುತ್ತದೆ ರಾತ್ರಿ ಹೊತ್ತಿನಲ್ಲಿ ಸರ್ ಹೆಚ್ಚಾಗಿ ಗೊಂದಲ ಕಾರ್ಯಕ್ರಮ ರಾತ್ರಿ ಸಮಯದಲ್ಲಿ ಆಗೋದು ಇಷ್ಟು ಅವಧಿಯಂತೆ ಇರ್ತದೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಪ್ರಾರಂಭವಾದದ್ದು ಆರು ಗಂಟೆವರೆಗೆ ನಡೆ ಸತತವಾಗಿ ನಡೆದು ಮಂಗಳಾರತಿ ಆರತಿ ಹಾಕ್ಬೇಕು ಒಂದು ಕ್ರಮ ಇರುತ್ತದೆ ಅಂದ್ರೆ ಒಂದು ಆದಿ ಮತ್ತೆ ಒಂದು ಅಂತ್ಯ ಸೂರ್ಯ ಉದಯಕ್ಕಿಂತ ಮುಂಚೆ ಆರತಿ ಆಗ್ಬೇಕು ಒಂದು ಭಕ್ತಿ ಭಾವದೊಡನೆ ಇದನ್ನು ಆಚರಿಸ್ತಾರೆ ಅಂತ ಅಂದ್ರೆ ಅಲ್ಲಿ ಹಾಡುವವರು ಆ ಭಾವದಲ್ಲಿ ಇರ್ತಾರೆ ಮತ್ತೆ ಆ ಮನೆಯಲ್ಲಿ ಅಥವಾ ಆ ಗುಂಪಿನಲ್ಲಿ ಅಥವಾ ಸಮಾಜದ ಒಂದು ಭಾಗದಲ್ಲಿ ಇದ್ದವರು ಕೂಡ ಅಷ್ಟೇ ಭಕ್ತಿ ಭಾವದಿಂದ ಇದನ್ನು ನೋಡ್ಕೊಳ್ತಾರೆ ಒಂದು ಒಳ್ಳೆಯ ವಿಚಾರಗಳನ್ನ ದೇವಿ ಆರಾಧನೆಯ ಒಂದು ಭಾಗವಾಗಿ ಇದನ್ನು ಗಮನಿಸುತ್ತಾರೆ ಅಂತ ಅಲ್ವಾ ಹೌದು ಈಗ ಮುಂದಿನ ದಿನಗಳಲ್ಲಿ ಏನ್ ಮಾಡ್ಬೇಕಂತ ಐತಿರಿ ಸಿದ್ದರಾಮಯ್ಯ ಅವ್ರೆ ಸರ್ ಏನು ಮುಂದಿನ ದಿನಗಳಲ್ಲಿ ಇದು ಕಲೆ ಬಗ್ಗೆ ಉಳಿಸಬೇಕಾದ್ರೆ ಒಂದು ಕಲಿಕಾ ಕೇಂದ್ರ ಕಡ್ಡಾಯವಾಗಿ ತೆಗಿಬೇಕು ಪ್ರತಿಯೊಂದು ಜಿಲ್ಲೆಗೆ ಈ ಸಮಾಜದವರು ಹಿರಿಯರಿಂದ ಅವರಿಗೆ ಕಲಿಸ್ಬೇಕು ಅವರಿಗೆ ಕಲಿಸತಕ್ಕಂಥ ಒಂದು ಅದಕ್ಕೆ ಸರ್ಕಾರವೇ ಒಂದು ವೇತನ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ಬೇಕು ಯಾಕಂದ್ರೆ ಈಗ ಕಲಿಬೇಕಂದ್ರೆ ಭೀ ಇವ್ರಿಗೆ ದಿನ ಇವರು ಕೆಲಸಕ್ಕೆ ಹೋಗೋರು ಇವ್ರಿಗೆ ಒಂದು ಒಂದು ನೌಕರಿ ಕೊಡ್ತಕ್ಕಂಥ ಕೆಲಸ ಕೊಟ್ಟು ಇವ್ರು ಕಲಿಸ್ಲಕ್ಕೆ ಅಡ್ಮಿಷನ್ ತಗೊಂಡು ಹ್ಯಾಂಗ್ ಸ್ಕೂಲ್ನಲ್ಲಿ ಮಾಡ್ತಾರೆ ಆ ರೀತಿ ಇದು ಕಲೆಗೆಗಳಿಗೆ ಈಗ ಸಿದ್ದರಾಮಯ್ಯ ನೀವು ಇಷ್ಟು ಡಿಗ್ರಿ ಓದಿದವರು ಈ ರೀತಿ ಸಹಕಾರ ಕ್ಷೇತ್ರದಲ್ಲಿ ದುಡಿಯೋರು ಇನ್ನೂ ಕೂಡ ನೀವು ಈ ಹಾಡುಗಳನ್ನು ಹಾಡ್ತಾ ಹೋಗ್ತೀರಿದ್ರೆ ಅಂದ್ರೆ ಇದಕ್ಕೆ ಇಂಥವರೇ ಅಂತ ಇಲ್ಲ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬಹುದು ಒಂದು ಹಾಡುಗಳನ್ನು ಹಾಡ್ತಾ ಈ ಕಲಾ ಪ್ರಕಾರವನ್ನು ಮುಂದುವರಿಸಬಹುದು ಅಹಂ ಅಹಂಕಾರ ಅಹಂಕಾರ ಎಂಬುದು ಬಿಡಬೇಕು ಯಾಕೆಂದ್ರೆ ನಾವು ಈ ಧಾರ್ಮಿಕ ಸತಸಂಗ ಜೀವಿಗಳಾಗಿರುವಾಗ ಮೇಲ್ ಕುಂತರು ಅಷ್ಟೇ ಗೌರವ ಕೆಳ ಕುಂತರು ಅಷ್ಟೇ ಗೌರವ ನಾವು ಸಮಾನರು ನಾನಕ್ಕಂತ ಭಾವನೆ ನಮ್ಮ ಪ್ರಕಾರದ ಆರಾಧನೆ ಭಾಗವಾಗಿ ನೋಡಬೇಕು ಎಸ್ ಅಲ್ವಾ ಇಂಥವು ಅಷ್ಟೇ ದೊಡ್ಡವರು ಆಗಿದ್ರು ಕೂಡ ನಾವು ಎಲ್ಲರಿಗೆ ಸರಿಸಮಾನ ಆಗಿರ್ಬೇಕು ನಾನು ದೊಡ್ಡವ ಅಂತಕ್ಕಂಥದ್ದು ನಮ್ಮಲ್ಲಿ ಒಂದು ಬರವ ಆದ್ರೆ ಗೋಂದಳಿ ಜನಪದ ಕಲಾ ಪ್ರಕಾರ ನಿಮ್ಮಲ್ಲಿಗೆ ಮೊಟಕೊಳ್ಬಾರದು ಇದು ಮುಂದೇನು ಸಾಗಬೇಕಾಗಿದೆ ಜನಾಂಗಕ್ಕೆ ತಿಳಿಸಬೇಕು ಯಾಕಂದ್ರೆ ಇದು ಮುಣುಗದಿಲ್ಲ ಸರ್ ಯಾಕಂದ್ರೆ ಈ ಸೃಷ್ಟಿ ನಿಯಮದ ಪ್ರಕಾರ ಆದಿಶಕ್ತಿ ಜಗದಂಬಾ ಭವಾನಿ ಆಶೀರ್ವಾದದಿಂದ ಈ ಕಾಲಾಂತರದಿಂದ ಬಂದಿದೆ ಓ ಓಂಕಾರ ಪಾಸು ನಮುಳ ಮಾಯ ಜಲ್ಮಲಿ ಕಶಿ ಪಿತಾಚಾ ಕುಶರೋ ಮಾತಾ ವೀನ ಲಿ ಲೀನಿನಯೇ ಕಚಿತ್ತಿ ಹೋ ಓ ಓಂಕಾರ ಅಂತ ನಿರಂಕಾರ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೂಡ ಈ ಆದಿಶಕ್ತಿ ಅಂತಕ್ಕಂಥ ಅಮ್ಮಾದಿಂದ ಇವತ್ತು ಬೆಳಕಿದೆ ಈ ಸೃಷ್ಟಿ ತುಂಬಿದೆ ಅಂದ್ರೆ ಆದಿಶಕ್ತಿಯಿಂದ ಇದೆ ಅಂತಕ್ಕಂಥ ಮಾತು ನಾವು ಬರೀಲಿಕ್ಕೆ ಸರ್ ಅದ್ಭುತವಾಗಿರ್ತಕ್ಕಂಥ ಮಾತಿನೊಂದಿಗೆ ನೀವು ಈ ಗೋಂದಳಿ ಹಾಡಿನ ಅಥವಾ ಗೋಂದಳಿ ಜನಪದ ಕಲಾ ಪ್ರಕಾರದ ಬಗ್ಗೆ ನೀವು ಮಹತ್ವವನ್ನು ತಿಳಿಸಿದ್ದೀರಿ ಓಂಕಾರದ ಉತ್ಪತ್ತಿ ಯಾವಾಗ ಆಯಿತು ಅಲ್ಲಿಂದಲೇ ಆಗಿದೆ ಈ ಜಗತ್ತು ಇರುವವರೆಗೆ ಇದು ಹೀಗೆ ಮುಂದುವರಿಯುತ್ತದೆ ಅನ್ನೋ ಮಾತನ್ನ ತಾವು ಹೇಳಿದೀರಿ ಖಂಡಿತವಾಗಿ ಇದು ಬಹಳ ಒಳ್ಳೆಯ ವಿಚಾರ ಸಿದ್ದರಾಮಯ್ಯ ವಾಗ್ಮರವರ ನಶಿಸುತ್ತಿರುವ ಕಲೆ ಅಂತ ಆತಂಕ ಪಟ್ಟರು ಅದನ್ನೇ ಬೆಳೆಸುವಂತಹ ಒಂದು ಮನೋಧರ್ಮದ ಜನ ನಮ್ಮೊಟ್ಟಿಗೆ ಇನ್ನು ಕೂಡ ಇದ್ದಾರೆ ಈ ಕಲಾ ಪ್ರಕಾರ ನಿತ್ಯ ನಿರಂತರವಾಗಿ ಮುಂದುವರಿಯುತ್ತದೆ ಇನ್ನು ಕೂಡ ನಮ್ಮ ಯುವ ಜನರು ಕೂಡ ಇದಕ್ಕೆ ಆಕರ್ಷಿತರಾಗಬೇಕು ಇದಕ್ಕೆ ಆಡಳಿತ ನಡೆಸುವವರು ಕೂಡ ಬೆಂಬಲವನ್ನು ಕೊಡಬೇಕು ಆ ಮೂಲಕ ಈ ಕಲಾ ಪ್ರಕಾರವನ್ನ ಎತ್ತಿ ಹಿಡಿಯಬೇಕಾಗಿದೆ ನೀತಿಯನ್ನ ಈ ಸಮಾಜಕ್ಕೆ ಒಂದು ಬೆಳಕನ್ನು ಸಮಾಜಕ್ಕೆ ಒಂದು ಜೀವನದ ಮೌಲ್ಯವನ್ನ ಅರ್ಥವನ್ನ ಕೊಡುವಂಥ ಈ ಕಲಾ ಪ್ರಕಾರ ನಿತ್ಯ ನಿರಂತರವಾಗಿ ಸಾಗ್ಲಿ ಅಂತ ಕಲಾವಿದರು ಇನ್ನಷ್ಟು ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಈ ಸಮಾಜದಲ್ಲಿ ಮಾಡಿ ಬೆಳಗ್ಲಿ ಅಂತ ಹಾರೈಸ ಇಷ್ಟು ಹೊತ್ತಿನ ತನಕ ನಮ್ಮೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದ ನಮಸ್ಕಾರ ಧನ್ಯವಾದಗಳು ಸರ್ ಇದುವರೆಗೆ ಮಾತೆ ಕಥೆ ಜೀವನ ಸಂಪುಟದ ಯಾನ ವಿಶೇಷ ಕಾರ್ಯಕ್ರಮ ಕೇಳಿದಿರಿ ಇಂದಿನ ಅತಿಥಿ ಖ್ಯಾತ ಗೊಂದಲಿ ಕಲಾವಿದರಾದ ಬೀದರ್ ಜಿಲ್ಲೆಯ ಹುಮನಾಬಾದಿನ ಸಿದ್ದರಾಮ್ ದಿ ವಾಗ್ಮೋರೆ ಮಾತಿನ ಮಂಟಪದಲ್ಲಿ ಜೊತೆಯಾದವರು ಡಾಕ್ಟರ್ ಸದಾನಂದ್ ಪೆರ್ಲಾ ಸಂಕಲನ ಲಕ್ಷ್ಮಿಕಾಂತ್ ಪಾಟೀಲ್